ವಾಹನ ಮೇಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಕುಂದಾಪುರ ವೀಕ್ಷಕರೇ ವಾಹನ ಪ್ರಿಯರಿಗೆ ಇದೀಗ ಒಂದು ವಿಶೇಷವಾಗಿರ್ತಕ್ಕಂತಹ ಸಿಹಿ ಸುದ್ದಿ ಬಂದಿರುವಂತಹದ್ದು ಬಹುತೇಕ ನಾಳೆ ಮತ್ತು ನಾಡಿದ್ದು ಎರಡು ದಿನ ಉಡುಪಿಯ ಎಂ ಆವರಣದಲ್ಲಿ ಒಂದು ಹಬ್ಬದ ವಾತಾವರಣ ನಿಮಗೆ ನೀಡಲಿದೆ ಅದರಲ್ಲೂ ವಿಶೇಷವಾಗಿ ವಾಹನ ಪ್ರಿಯರಿಗೆ ಹೊಸ ಕಾರು ಕೊಂಡುಕೊಳ್ಬೇಕು ಅಂತಿರುವವರಿಗೆ ಹಳೆ ಕಾರನ್ನ ಹೊಸ ಕಾರಿಗೆ ಅಪ್ಗ್ರೇಡ್ ಮಾಡಬೇಕು ಅಂತಿರುವವರಿಗೆ ಎಲ್ಲರಿಗೂ ಕೂಡ ಒಂದು ರೀತಿಯ ಸಿಹಿ ಸುದ್ದಿ ವಿಶೇಷವಾಗಿ ನವರಾತ್ರಿಯ ವಿಶೇಷವಾಗಿ ಸಿಂಡಿಕೇಟ್ ಬ್ಯಾಂಕ್ ಇದೀಗ ವಾಹನ ಮೇಳವನ್ನ ಆಯೋಜಿಸ್ತಾ ಇರುವಂತಹದ್ದು ವಾಹನ ಪ್ರಿಯರು ವಾಹನವನ್ನು ಕೊಂಡುಕೊಳ್ಬೇಕು ಅಂತಿರುವವರು ಕಾರನ್ನ ಕೊಂಡ್ಕೊಳ್ಬೇಕು ಅಂತಿರುವವರು ಬೈಕ್ ಅದರಲ್ಲೂ ವಿಶೇಷವಾಗಿ ಬುಲೆಟ್ ಅನ್ನ ಕೊಂಡ್ಕೊಳ್ಬೇಕು ಅನ್ನುವಂತಹ ಡ್ರೀಮ್ ಇರುವವರು ನಾಳೆ ಮತ್ತು ನಾಡಿದ್ದು ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕು ಎಂ ಜಿ ಎಂ ಆವರಣದಲ್ಲಿ ವಾಹನ ಮೇಳದಲ್ಲಿ ಪಾಲ್ಗೊಳ್ಳಬಹುದು ಯಾವುದೇ ಪ್ರವೇಶ ಶುಲ್ಕ ಇರೋದಿಲ್ಲ ಫ್ರೀ ಆಗಿ ನಿಮ್ಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಕಂಪನಿಗಳು ಅದರಲ್ಲೂ ಪ್ರತಿಷ್ಠಿತವಾಗಿರತಕ್ಕಂತಹ ಎಲ್ಲ ಕಂಪನಿಗಳು ಒಂದೇ ಆವರಣದಲ್ಲಿ ಸೇರ್ಲಿವೆ ನಿಮ್ಗೆ ಯಾಕಿರತಕ್ಕಂತಹ ಮಾಹಿತಿಯನ್ನು ಕೂಡ ನಾವು ಇವತ್ತು ಕೊಡ್ಲಿಕ್ಕೆ ಸೊ ಆ ಕುರಿತ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಸಿಂಡಿಕೇಟ್ ಬ್ಯಾಂಕ್ ನ ಏನು ಆಫೀಸರ್ಸ್ ಗಳಿದ್ದಾರೆ ಅವ್ರ ಜೊತೆ ಮಾತನಾಡೋಣ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಸತೀಶ್ ಕಾಮತ್ ಅವರು ಇದ್ದಾರೆ ಏನು ವಲಯ ಕಚೇರಿ ಮಣಿಪಾಲದ ಜನರಲ್ ಮ್ಯಾನೇಜರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಎಸ್ ಇನ್ನು ನಮ್ ಜೊತೆ ಉಡುಪಿಯ ಪ್ರಾದೇಶಿಕ ಕಚೇರಿಯ ಜನರಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ಎಸ್ ಎಸ್ ಹೆಗಡೆ ಅವರಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಎಸ್ ಸರ್ ಬಹಳ ಮುಖ್ಯವಾಗಿ ನಾನ್ ನಿಮ್ಮ ಹತ್ರ ಕೇಳಬೇಕು ಈಗ ಏನಿದು ಸಿಂಡ್ ಆಟೋ ಎಕ್ಸ್ಪೋ ಅಂದರೆ ಬಹುಶಃ ಬ್ಯಾಂಕ್ಗಳು ಒಂದು ರೀತಿಯಲ್ಲಿ ವಾಹನ ಮೇಳವನ್ನು ಆಯೋಜಿಸುವಂಥದ್ದು ಬಹಳ ವಿಭಿನ್ನವಾಗಿರ್ತದೆ ಸೊ ಬೇರೆ ಎಲ್ಲ ಕಾರನ ಕಂಪನಿಗಳು ಅಥವಾ ಮೋಟಾರ್ ಕಂಪನಿಗಳು ನಡೆಸ್ತಕ್ಕಂತಹ ವಾಹನ ಮೇಳಕ್ಕೂ ನಿಮ್ಮ ವಾಹನ ಮೇಳಕ್ಕೂ ಏನು ವ್ಯತ್ಯಾಸ ಅಂತ ಪ್ರಥಮವಾಗಿ ಸ್ಪಂದನಾ ವಾಹಿನಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳು ಹಾಗೂ ನಮ್ಮ ಸಿಂಡಿಕೇಟ್ ಬ್ಯಾಂಕ್ ವತಿಯಿಂದ ನವರಾತ್ರಿಯ ಶುಭಾಶಯಗಳು ಈ ಒಂದು ಸಿಂಡ್ ವಾಹನ ಮೇಳದ ಬಗ್ಗೆ ತಿಳಿಸ್ಬೇಕು ಅಂತಂದರೆ ನಾವು ಕಳೆದ ವರ್ಷ ಅಕ್ಟೋಬರ್ ಒಂದು ಮತ್ತು ಎರಡರಂದು ಇದೇ ನಮ್ಮ ಎಮ್ ಜಿ ಎಮ್ ಗ್ರೌಂಡ್ಸ್ನಲ್ಲಿ ಇದೇ ರೀತಿಯ ಒಂದು ಸೀಂಡ್ ವಾಹನ ಮೇಳವನ್ನು ನಡೆಸಿದೆವು ಈ ವರ್ಷವೂ ಸಹಿತ ನವರಾತ್ರಿ ಸಂದರ್ಭದಲ್ಲಿ ನಡೆಸಬೇಕು ಅಂತೇಳಿ ಈಗ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕಂದರೆ ನಾಳೆ ಮತ್ತು ನಾಡಿದ್ದು ಎಮ್ ಜಿ ಎಮ್ ಗ್ರೌಂಡ್ಸ್ನಲ್ಲಿ ಈ ಒಂದು ಮೇಳ ನಡೀತಾ ಇದೆ ಅಂತಂದರೆ ಈಗ ಈ ವಿಷ ವಿಚಾರದಲ್ಲಿ ನಾನು ಹೇಳಬೇಕು ಅಂತಂದರೆ ಈಗ ನಿಮಗೆಲ್ಲ ತಿಳಿದಂತೆ ಬ್ಯಾಂಕುಗಳು ಹೆಚ್ಚಾಗಿ ವೈಯಕ್ತಿಕ ಸಾಲಗಳ ಬಗ್ಗೆ ಹೆಚ್ಚೆಚ್ಚು ಒತ್ತು ಕೊಡ್ತಾ ಬಂದಿದ್ದೇವೆ ಆ ನಿಟ್ಟಿನಲ್ಲಿ ನಾವು ಸಹಿತ ನಮ್ಮ ಈ ಉಡುಪಿ ಪ್ರಾದೇಶಿಕ ಕಚೇರಿ ಅಂತಂದರೆ ಉಡುಪಿ ಜಿಲ್ಲೆಯಲ್ಲಿ ನಮ್ಮದು ಸಿಂಡಿಕೇಟ್ ಬ್ಯಾಂಕ್ ಎಂಬತ್ತೈದು ಶಾಖೆಗಳಿದೆ ಆ ಒಂದು ಶಾಖೆಗಳಲ್ಲಿ ನಮ್ಮ ಈ ವೈಯಕ್ತಿಕ ಸಾಲಗಳ ಅಂದರೆ ಈ ವೈಯಕ್ತಿಕ ಸಾಲಗಳಲ್ಲಿ ಕಾರು ಲೋನ್ ಅಂತ ಏನು ಹೇಳ್ತೀವಿ ಅದು ಸಹಿತ ವೈಯಕ್ತಿಕ ಸಾಲಗಳಲ್ಲಿ ಬರ್ತದೆ ಹಾಗಾಗಿ ಅದಕ್ಕೊಂದು ಹೆಚ್ಚು ಒತ್ತು ಕೊಡಬೇಕು ಮತ್ತು ನಿಮಗೆಲ್ಲ ತಿಳಿದಂತೆ ನವರಾತ್ರಿ ಸಮಯದಲ್ಲಿ ವಾಹನ ಖರೀದಿ ಜಾಸ್ತಿ ಇರ್ತದೆ ಹಾಗೆ ಎಲ್ಲ ಕಾರು ಕಂಪನಿದಾರರು ಅಥವಾ ವಿತರಕರು ಹೆಚ್ಚೆಚ್ಚು ಒಂದು ಪ್ರೋತ್ಸಾಹ ನೀಡ್ತಾ ಇರ್ತಾರೆ ಅದರಲ್ಲಿ ಕೆಲವು ಸೌಲಭ್ಯಗಳನ್ನು ಸಹಿತ ನೀಡ್ತಾರೆ ಈ ಒಂದು ಅವಕಾಶವನ್ನು ನಮ್ಮ ಗ್ರಾಹಕರಿಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅಂಥೇಳಿ ಒಂದೇ ಈಗಾಗಲೇ ತಿಳಿಸಿದಂತೆ ಒಂದೇ ಸೂರಿನಲ್ಲಿ ಹತ್ತು ವಿವಿಧ ಕಾರು ಕಂಪನಿಯ ವಿತರಕರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಬಿ ಎಮ್ ಡಬ್ಲ್ಯೂ ಮಾರುತಿ ಹಾಗೆ ಹೊಂಡಾಯ್ ಹೊಂಡ ಟಾಟಾ ಫೋರ್ಡ್ ಹಾಗೂ ರೇನೊ ಮತ್ತು ಮಹೀಂದ್ರಾ ಹಾಗೂ ನೆಕ್ಸಾ ಕಂಪನಿಯ ಕಾರು ವಿತರಕರು ಭಾಗವಹಿಸ್ತಾ ಇದ್ದಾರೆ ಇನ್ನು ದ್ವಿಚಕ್ರ ವಾಹನದಲ್ಲಿ ರಾಯಲ್ ಎನ್ಫೀಲ್ಡ್ ಕಂಪನಿಯ ವಿತರಕರು ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ಈಗಾಗಲೇ ನಾವು ತಿಳಿಸಿದಂತೆ ಒಂದು ಪ್ರವೇಶ ಶುಲ್ಕ ಇಲ್ಲಿ ಇರೋದಿಲ್ಲ ಮತ್ತು ಒಂದು ಡೌನ್ ಪೇಮೆಂಟ್ ಈ ಒಂದು ಸಾಲದ ಮೊತ್ತ ಗರಿಷ್ಠ ನಮ್ಮ ಒಂದು ಏನು ತೊಂಬತ್ತೈದು ಪರ್ಸೆಂಟ್ವರೆಗೆ ಅಂದರೆ ಆನ್ ರೋಡ್ ಪ್ರೈಸ್ ಅಂತೇಳಿ ನಾವು ಏನು ಹೇಳ್ತೀವಿ ಅದರಲ್ಲಿ ಐದು ಪರ್ಸೆಂಟ್ ಮುಂಗಡ ಪಾವತಿ ಮಾಡಿದರೆ ತೊಂಬತ್ತೈದು ಪರ್ಸೆಂಟ್ ಸಾಲವಾಗಿ ನಾವು ನೀಡ್ತೇವೆ ಅದನ್ನು ಎಂಬತ್ನಾಲ್ಕು ಕಂತುಗಳಲ್ಲಿ ಮರುಪಾವತಿ ಮಾಡ್ಬೋದು ಇನ್ನು ಯಾವುದೇ ಒಂದು ಪ್ರೀ ಪೇಮೆಂಟ್ ಪೆನಾಲ್ಟಿ ಸಹಿತ ಇದರಲ್ಲಿ ಇರೋದಿಲ್ಲ ಮತ್ತು ಜಾಮೀನಿನ ಅವಶ್ಯಕತೆ ಸಹಿತ ಇರೋದಿಲ್ಲ ಕನಿಷ್ಠ ಅವರು ಏನು ರಿಕಾರ್ಡ್ ಐ ಡಿ ಪ್ರೂಫ್ ಅಥವಾ ನಮ್ಮ ಇನ್ಕಮ್ ಪ್ರೂಫನ್ನು ತೊಗೊಂಡ್ಬಂದರೆ ನಾವಲ್ಲೇ ಸ್ಥಳದಲ್ಲಿ ಅವರಿಗೆ ಮಂಜೂರಾತಿ ಪತ್ರ ಸಹಿತ ನೀಡ್ತಾ ಇದೆ ಸರ್ ಇನ್ನು ಸಾಮಾನ್ಯವಾಗಿ ಅಂದ ತಕ್ಷಣ ಏನು ಶೋರೂಮ್ನ ಪ್ರೈಸ್ಗಳನ್ನು ಇದು ಮಾಡಿಕೊಂಡು ಪ್ರೈಸನ್ನು ಕೊಡ್ತಾರೆ ಆದರೆ ಇಲ್ಲಿ ಆನ್ ರೋಡ್ನ ಪ್ರೈಸ್ನೇ ಐದು ಶೇಕಡವನ್ನು ಕೊಡುವಂಥದ್ದು ಸೊ ಇದು ಯಾವ ಕಾರಣಕ್ಕೆ ಅಂತ ಯಾವುದೇ ವಾಹನವನ್ನು ಖರೀದಿಸುವಾಗ ಆ ಮಾಡೆಲ್ ಹಲವು ಮಾಡೆಲ್ಗಳಿರ್ತವೆ ಅದರಲ್ಲಿ ಆ ಮಾಡೆಲ್ಗೆ ಒಂದು ಬೇಸ್ ಪ್ರೈಸ್ ಅಂತಿರ್ತದೆ ಡೀಲರ್ಗಳದ್ದು ಆ ಬೇಸ್ ಪ್ರೈಸ್ ಮಾತ್ರ ಅಲ್ಲದೆ ಅದರ ಮೇಲೆ ಅದರ ತೆರಿಗೆ ಆಮೇಲೆ ಆರ್ ಟಿ ರಿಜಿಸ್ಟ್ರೇಷನ್ ಚಾರ್ಜಸ್ ಇನ್ಶೂರೆನ್ಸ್ ಚಾರ್ಜಸ್ ಹೀಗೆ ಮತ್ತೆ ಅಲ್ಲ ಅದಕ್ಕೆ ಬೇಸ್ ಪ್ರೈಝಿಗೆ ಆ್ಯಡ್ ಆಗ್ತವೆ ಸೊ ನಾವು ಆನ್ ರೋಡ್ ಪ್ರೈಸ್ ಅಂತ ಹೇಳುವಾಗ ಇವನ್ನೆಲ್ಲ ಲೆಕ್ಕಕ್ಕೆ ತಗೊಂಡು ಒಟ್ಟು ಒಬ್ಬ ಗ ಗ್ರಾಹಕನಿಗೆ ಎಷ್ಟು ಖರ್ಚು ಬೀಳ್ತದೆ ಒಂದು ಕಾರು ಮಾರುತಿ ಕಾರು ಅಥವಾ ಫೋರ್ಡ್ ಕಾರನ್ನು ತಗೊಂಡು ಮನೆಗೆ ಹೋಗ್ಲಿಕ್ಕೆ ಅವನಿಗೆ ಒಟ್ಟು ಎಷ್ಟು ಖರ್ಚು ಬೀಳ್ತದೆ ಸೊ ಅದನ್ನು ಲೆಕ್ಕಕ್ಕೆ ತಗೊಂಡು ಅದರ ತೊಂಬತ್ತೈದು ಶೇಕಡವನ್ನು ನಾವು ಸಾಲ ಆಗಿ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಹಾಗಾಗಿ ಅದಕ್ಕೆ ಆನ್ ರೋಡ್ನ ಮೇಲೆ ನೈಂಟಿ ಫೈವ್ ಪರ್ಸೆಂಟ್ ಲೋನ್ ಕೊಡ್ತೇವೆ ಅಂಥೇಳಿ ಅಂದರೆ ಕೇವಲ ಒಂದು ಐದು ಶೇಕಡ ಮಾತ್ರ ಗ್ರಾಹಕ ಯಾರು ಅದನ್ನು ಖರೀದಿ ಮಾಡಲಿಕ್ಕೆ ಇಚ್ಛಿಸ್ತಾರೆ ಅವ್ರ ತೊಂದರೆ ಆಯಿತು ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಅವರು ಬೇಸ್ ಪ್ರೈಸ್ ಒಂದು ಕೊಟೇಶನ್ ಕೊಡ್ತಾರೆ ಅದ್ರ ಮೇಲೆ ನಾವು ಲೋನ್ ಸ್ಯಾಂಕ್ಷನ್ ಮಾಡ್ತೇವೆ ಮತ್ತೆ ಉಳಿದ ಖರ್ಚುಗಳನ್ನೆಲ್ಲ ಗ್ರಾಹಕರೇ ಅವರು ಹಾಕಬೇಕಾಗ್ತದೆ ಹಾಗಾಗಿ ಈ ಒಂದು ಸಾಲ ಮೇಳದಲ್ಲಿ ನಾವು ಆನ್ ರೋಡ್ ಗೆ ಜಾಸ್ತಿ ಒತ್ತು ಕೊಡಬೇಕು ಎಸ್ ವೀಕ್ಷಕರೇ ಇದು ಬಹಳ ಮುಖ್ಯವಾಗಿ ಗ್ರಾಹಕರು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತಹದ್ದು ಸಾಮಾನ್ಯವಾಗಿ ಶೋರೂಮ್ ಪ್ರೈಸ್ ಗಳಿಗೆ ಬ್ಯಾಂಕ್ಗಳು ಲೋನ್ ಅನ್ನು ಕೊಡ್ತಾವೆ ಆದ್ರೆ ಸಿಂಡಿಕೇಟ್ ಬ್ಯಾಂಕ್ ಈ ಬಾರಿ ರೋಡ್ ಆನ್ ರೋಡ್ ಪ್ರೈಸ್ ನ ಮೇಲೆ ಸಾಲವನ್ನು ಕೊಡ್ತಾ ಇರುವಂತದ್ದು ಇದು ನಿಜಕ್ಕೂ ಕೂಡ ಮಧ್ಯಮ ವರ್ಗದ ಜನಕ್ಕೆ ಮತ್ತು ಕಾರನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥವರಿಗೆ ನಿಜಕ್ಕೂ ಒಂದು ರೀತಿ ಸಂತಸದ ಸುದ್ದಿ ಈ ಬಗ್ಗೆ ನಿಮ್ಗೆ ಏನಾದ್ರು ಅನುಮಾನಗಳಿದ್ರೆ ಖಂಡಿತವಾಗ್ಲೂ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂತಹ ನಂಬರ್ ಗೆ ಕರೆ ಮಾಡಿ ಆಫೀಸರ್ಸ್ ಹೇಳಿದ್ದಾರೆ ಅವರು ನಿಮ್ಮ ಎಲ್ಲಾ ಅನುಮಾನಗಳಿಗೆ ಉತ್ತರವನ್ನ ಕೊಡ್ತಾರೆ ಎಸ್ ಸರ್ ನಾನು ಇನ್ನು ಮಾತನಾಡೋದಾದ್ರೆ ಬಹುಶಃ ಸಿಂಡಿಕೇಟ್ ಬ್ಯಾಂಕ್ ಎಲ್ಲಾ ವರ್ಗದ ಜನರನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಅವರಿಗೆ ಒಂದೊಂದು ಯೋಜನೆಗಳನ್ನು ಕೊಡ್ತಾರೆ ಸೊ ಇದು ವಿಶೇಷವಾಗಿ ಯಾರ ಯಾವ ವರ್ಗದ ಜನರನ್ನ ಆಕರ್ಷಣೆ ಮಾಡೋದಕ್ಕೆ ಯಾರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಪ್ರಾಜೆಕ್ಟ್ ಬಂದಿದೆ ಅಂತ ಅಲ್ಲ ಇದು ಅಂದ್ರೆ ಗ್ರಾಹಕರು ಅಂತ ನಾವೀಗ ಯಾವುದೇ ವರ್ಗ ಅಂತ ಹೇಳಿ ನಾವು ಆ ರೀತಿ ಒಂದು ವಿಚಾರ ಇಟ್ಕೊಂಡು ಮಾಡ್ತಾ ಇಲ್ಲ ಇದರಲ್ಲಿ ಹೇಗೆ ಅಂದರೆ ಈಗ ನಾನು ಹೇಳದಂತೆ ಹತ್ತು ಕಾರ್ ಡೀಲರ್ಸ್ ಬರ್ತಾ ಇದ್ದಾರಲ್ವಾ ಅವರದ್ದು ಬೇರೆ ಬೇರೆ ನಮೂನೆಯ ಕಾರ್ಗಳು ಇರ್ತದೆ ಓಕೆ ಅಂದರೆ ಗ್ರಾಹಕರು ಅವರವರ ಅವಶ್ಯಕತೆ ಹಾಗೂ ಅಗತ್ಯತೆಗೆ ಅನುಗುಣವಾಗಿ ಅವರು ಹಾಗೂ ಅವರ ಒಂದು ಏನು ಇನ್ಕಮ್ ಅವರು ಅದನ್ನು ಒಂದು ರೀಪೇಮೆಂಟ್ ಅಪ್ಲಿಕೇಶನ್ ಎಲ್ಲ ಮಾಡಲಿಕ್ಕೆ ಇರ್ತದಲ್ವ ಅದನ್ನು ನೋಡಿಕೊಂಡು ಅವರ ಅವಶ್ಯಕತೆಗೆ ಅನುಸಾರವಾಗಿ ಅವರು ಸಾಲವನ್ನು ಪಡ್ಕೊಳ್ಬೋದು ಈಗ ಒಳ್ಳೊಳ್ಳೆ ಕಂಪ್ ಈಗ ಬಿ ಎಮ್ ಡಬ್ಲ್ಯೂ ಅಂದ್ರೇನು ಏನು ಈಗ ಲೋ ಲೋಯರ್ ಎಂಡಿಂದ ಹಿಡಿದು ಹೈಯರ್ ಎಂಡ್ ಕಾರ್ ಸಹಿತ ಇದೆ ಹಾಗಾಗಿ ಮಧ್ಯಮ ವರ್ಗ ಇರ್ಬೋದು ಅಥವಾ ಲೋಯರ್ ಮಿಡಲ್ ಕ್ಲಾಸ್ ಅನ್ನ ಹಿಡಿದು ಅಪ್ಪರ್ ಕ್ಲಾಸ್ ವರೆಗೆ ಎಲ್ಲ ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗುತ್ತದೆ ಅಂತ ಹೇಳಿ ನಾವು ವಿಶೇಷ ಅಂತಂದ್ರೆ ಸಾಮಾನ್ಯವಾಗಿ ಯಾವುದಾದರೂ ವಾಹನ ಸಂಸ್ಥೆಗಳು ವಾಹನ ಮೇಳವನ್ನು ಮಾಡಿದ್ರೆ ಅವರವರ ಕಂಪನಿ ಅವರದನ್ನ ವಾಹನಗಳು ಮಾತ್ರ ಮಾಡುತ್ತಾ ವಿಶೇಷ ಅಂದ್ರೆ ಸಿಂಡಿಕೇಟ್ ಬ್ಯಾಂಕ್ ಎಲ್ಲಾ ಕಂಪನಿಗಳನ್ನು ಒಂದೇ ಆವರಣದಲ್ಲಿ ತರತಕ್ಕಂತ ಪ್ರಯತ್ನವನ್ನ ಮಾಡಿದೆ ಅಂತ ಸೊ ಇನ್ನು ಸಾಮಾನ್ಯ ಡಾಕ್ಯುಮೆಂಟ್ಗಳ ವಿಚಾರಕ್ಕೆ ಬಂದ್ರೆ ಬಹುಶಃ ಭವಿಷ್ಯಾ ಡಾಕ್ಯುಮೆಂಟ್ಗಳು ಏನೇನ್ ಬೇಕು ಅದೆಲ್ಲವನ್ನ ಮಾತನಾಡಣ ಅದಕ್ಕೆ ಒಂದು ಕರೆ ಇದೆ ಹಲೋ 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 ನಮಸ್ತೆ ನಮಸ್ತೆ ಎಸ್ ಸರ್ ಹೇಳಿ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಿಮ್ಮ ಹೆಸರು ನಾನು ಸುಭಾಷ್ ನಗರ ಕುರ್ಕಾಲಿಂದ ಎಸ್ ಸರ್ ಹೇಳಿ ಸರ್ ಎಂಜಿಎಂ ಆವರಣದಲ್ಲಿ ಎರಡು ದಿನ ವಾಹನ ಮೇಲೆ ನಿಂತಿದೆ 25000 ಡೌನ್ ಪೇಮೆಂಟ್ ಅಲ್ಲ ನಮಗೆ ಎಸ್ ಸರ್ 25000 ಡೌನ್ ಪೇಮೆಂಟ್ ಅಲ್ಲ ಎಷ್ಟು ಲಕ್ಷ ಗಾಡಿ ತಕೊಂಡ್ರೆ ಹ್ಮ್ ಹೌದು 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 ಅದು ಇನ್ಸ್ಟಾಲ್ಮೆಂಟ್ ಎಷ್ಟು ಬರ್ತದೆ ತಿಂಗಳಿಗೆ ಕಟ್ಟಲಿಕ್ಕೆ ಈಗ ಒಂದು ಲಕ್ಷಕ್ಕೆ ಒಂದು ಲಕ್ಷ ಸಾಲಕ್ಕೆ

ಹೊಂಡ ಇದೆ ಹೋಂಡಾ ಇದೆ ಟಾಟಾ ಇದೆ ಫೋರ್ಡ್ ಇದೆ ಮತ್ತು ನೆಕ್ಸಾ ಇದೆ ಮಹೀಂದ್ರಾ ಇದೆ ಇಷ್ಟೆಲ್ಲ ಕಂಪ್ನಿಗಳಿದಾವೆ ಬರ್ತೇವೆ ನಾವು ಬನ್ನಿ ಬನ್ನಿ ಎಸ್ಸಾ ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕಾಗಿ ಬಹುಶಃ ಇದು ಗ್ರಾಹಕರಿಗೆ ಒಂದು ರೀತಿಯಲ್ಲಿ ಕುತೂಹಲ ಇರುತ್ತೆ ಯಾವ ಯಾವ ಕಂಪನಿಯ ಕಾರುಗಳು ಬರ್ತದೆ ಅದರಲ್ಲೂ ಪ್ರೆಸ್ಟೀಜಿಯಸ್ ಕಂಪನಿಗಳ ಕಾರುಗಳೆಲ್ಲ ಎಲ್ಲ ಕಂಪನಿಗಳನ್ನು ಒಂದೇ ಕಡೆ ತರತಕ್ಕಂತಹ ಪ್ರಯತ್ನವನ್ನು ಮಾಡಿ ಸರ್ ಇಲ್ಲಿ ಡಾಕ್ಯುಮೆಂಟ್ ನ ವಿಷಯದಲ್ಲಿ ನಾನು ಆಗ್ಲೇ ಸರ್ ಮಾತಾಡ್ತಾ ಇದ್ದೆ ಸೊ ಬಹಳ ಮುಖ್ಯ ಬ್ಯಾಂಕ್ನ ಲೋನ್ ತಕ್ಷಣ ಜನಕ್ಕೆ ಒಂದು ರೀತಿಯಲ್ಲಿ ಡಾಕ್ಯುಮೆಂಟ್ ಅನ್ನುವಂಥದ್ದು ಒಂದು ಭಯ ಹುಟ್ಟುತ್ತೆ ಸೊ ಈ ಬರೆ ಸಿಂಡಿಕೇಟ್ ಬ್ಯಾಂಕ್ ಆ ವಿಷಯದಲ್ಲಿ ಬಹುಶಃ ಗ್ರಾಹಕರಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಅನುಕೂಲವನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಯಾವ ರೀತಿಯ ಡಾಕ್ಯುಮೆಂಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ ಅವ್ರು ಬರುವಾಗ ತಗೊಂಡ್ಬಾರ್ದು ಬರಬೇಕು ಯಾವುದೇ ಒಂದು ಸಾಲವನ್ನು ಕೊಡುವಾಗ ನಾವು ಮುಖ್ಯವಾಗಿ ಆ ಸಾಲವನ್ನು ಪಡೆದುಕೊಳ್ಳುವವರದ್ದು ಅವರದ್ದು ವಾಸಸ್ಥಾನ ರೆಸಿಡೆನ್ಸ್ ಅದರ ಪ್ರೂಫ್ ನಮ್ಗೆ ಬೇಕಾಗುತ್ತೆ ಯಾವ ಸ್ಥಳದಲ್ಲಿ ಅವರು ವಾಸಿಸ್ತಾರೆ ಅಂಥೇಳಿ ಆಮೇಲೆ ಅವರದ್ದು ಆಧಾರ್ ಕಾರ್ಡ್ ಆಮೇಲೆ ಪ್ಯಾನ್ ಕಾರ್ಡ್ ಮತ್ತು ಮುಖ್ಯವಾಗಿ ಅವರ ಆದಾಯದ ಬಗ್ಗೆ ಮಾಹಿತಿ ನೀಡುವಂಥ ಯಾವುದೇ ಒಂದು ಪತ್ರ ಅಂದರೆ ಅವರು ಉದ್ಯೋಗದಲ್ಲಿದ್ದರೆ ಸ್ಯಾಲರಿ ಸರ್ಟಿಫಿಕೇಟ್ ಅಥವಾ ಸ್ವಂತ ಉದ್ದಿಮೆ ಇದ್ದರೆ ಆ ಉದ್ದಿಮೆಯಿಂದ ಅವರಿಗೆ ಎಷ್ಟು ಇನ್ಕಮ್ ಇದೆ ಅಂತ ತೋರಿಸಲಿಕ್ಕೆ ಬ್ಯಾಲೆನ್ಸ್ ಶೀಟ್ ಅಂಥದ್ದೇನಾದರೂ ಇದ್ದರೆ ಇಲ್ಲ ಅಂತ ಹೇಳಿದರೆ ಅವರು ಫೈಲ್ ಮಾಡಿದಂಥ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಮೂರು ವರ್ಷದ್ದು ಏನು ಅವರು ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಾರೆ ಅಥವಾ ಅವರು ಫೈಲ್ ಮಾಡಿರ್ತಾರೆ ಆ ದಾಖಲೆಗಳನ್ನು ನಾವು ನೋಡಿಕೊಂಡು ಅವರಿಗೆ ಎಷ್ಟು ಎಲಿಜಿಬಿಲಿಟಿ ಬರ್ತದೆ ಲೋನಿಗೆ ಅಂತ ಅದರ ಬಗ್ಗೆ ಒಂದು ಲೆಕ್ಕ ಆಗ್ತೇವೆ ಹಾಗಾಗಿ ಮುಖ್ಯವಾಗಿ ಈ ಸ್ಪಾಟ್ ಸ್ಯಾಂಕ್ಷನ್ನು ಪಡ್ಕೊಳ್ಳಿಕ್ಕೆ ಯಾರಾದರೂ ಇಚ್ಛೆ ಪಡ್ತಾರೆ ಅಂತಾದರೆ ಅವರು ಈ ಕಾಗದಗಳ ಈ ಪತ್ರಗಳ ಪ್ರೂಫನ್ನು ತಗೊಂಡು ಬಂದಲ್ಲಿ ನಮಗೆ ಅಲ್ಲೇ ಅವರಿಂದ ಅಪ್ಲಿಕೇಶನನ್ನು ತಗೊಂಡು ಅವರಿಗೆ ಒಂದು ಸ್ಪಾಟ್ ಸ್ಯಾಂಕ್ಷನ್ ಕೊಡಲಿಕ್ಕೂ ಸಾಧ್ಯ ಆಗ್ತದೆ ಹಾಗಾಗಿ ಬರುವಂತಹ ಗ್ರಾಹಕರು ಇದನ್ನ ಆಧಾರ್ ಕಾರ್ಡ್ ಅವರ ಏನು ಸ್ಯಾಲರಿ ಸರ್ಟಿಫಿಕೇಟ್ ಅಥವಾ ಇನ್ಕಮ್ ರಿಲೇಟೆಡ್ ಆಗಿರುವಂತದ್ದು ಒಂದು ಐಡಿ ಪ್ರೂಫ್ ತಗೊಂಡ್ ಬಂದ್ರೆ ಮತ್ತೆ ಪ್ಯಾನ್ ಕಾರ್ಡ್ ಇಟ್ಕೊಂಡ್ ಬಂದ್ರೆ ಅದಷ್ಟು ಮೇನ್ ಡಾಕ್ಯುಮೆಂಟ್ಸ್ ಅಂತ ಏ ಸರ್ ಇನ್ನು ಸಾಮಾನ್ಯವಾಗಿ ವಾಹನ ಮೇಳಗಳು ತಕ್ಷಣ ಜನಕ್ಕೆ ಟೆಸ್ಟ್ ಡ್ರೈವ್ ಗಳ ವಿಷಯದಲ್ಲಿ ಒಂದಷ್ಟು ಗೊಂದಲಗಳು ಇರ್ತದೆ ಬೇರೆ ಬೇರೆ ಕಂಪನಿಗಳ ಟೆಸ್ಟ್ ಡ್ರೈವ್ ನೋಡಿ ಇದ್ ಮಾಡುವಂತ ಸೊ ನಾಳೆನ ಬರ್ತಕ್ಕಂತ ಅಷ್ಟು ಕಂಪನಿಗಳು ಟೆಸ್ಟ್ ಡ್ರೈವ್ ಗಳಿಗೆ ಅನುಮತಿಯನ್ನು ಕೊಟ್ಟಿವೆ ಅಂತ ಅವಕಾಶ ಕಂಪನಿಯ ಕಾರುಗಳು ಟೆಸ್ಟ್ ಡ್ರೈವಿಗೆ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ಅವಕಾಶ ಇದೆ ಓಕೆ ಸೊ ಟೆಸ್ಟ್ ಡ್ರೈವ್ ಅನ್ನು ಕೂಡ ಮಾಡಿ ಇದು ಮಾಡಬಹುದು ಇನ್ನು ವಾಹನ ಸಾಲದ ಮಾಹಿತಿಯನ್ನು ಮಾತ್ರ ಕೊಡ್ಲಾಗ್ತದ ಅಂದ್ರೆ ಈಗ ಈ ಸ್ಪಾಟ್ ಸ್ಯಾಂಕ್ಷನ್ ಮಾಡೋದಾದ್ರೂ ಕೂಡ ಅದಿಲ್ಲದೆ ಹೋದ್ರೆ ಬೇರೆ ರೀತಿಯ ಮಾಹಿತಿಗಳನ್ನು ಪಡ್ಕೊಳ್ಳೋದು ಕೂಡ ಗ್ರಾಹಕರು ಬರಬಹುದಾ ಹೇಗೆ ಅವಕಾಶ ಇದೆ ಅದಕ್ಕೂ ಅವಕಾಶ ಇದೆ ಬರೀ ನೋಡ್ಲಿಕ್ಕೆ ಬರುವಂತವರು ಬರಬಹುದು ಬಂದವರೆಲ್ಲರೂ ವಾಹನ ಸೊ ಇದೊಂದು ಒಳ್ಳೆಯ ಅವಕಾಶ ಯಾವ ಯಾವ ಕಂಪನಿ ಯಾವ ಯಾವ ಮಾಡೆಲ್ನ ಕಾರ್ಗಳಿವೆ ಇತ್ತೀಚೆಗೆ ಯಾವ ಮಾಡೆಲ್ ಅನ್ನು ಅವರು ಮಾರ್ಕೆಟಿಗೆ ತಂದಿದ್ದಾರೆ ಮತ್ತು ಅದರದ್ದು ಏನು ಅದರಲ್ಲಿರುವಂಥ ಫೀಚರ್ಗಳೇನು ಏನು ಅಭಿವೃದ್ಧಿ ಆಗಿದೆ ಇವನ್ನೆಲ್ಲ ಗ್ರಾಹಕರು ಮಾಹಿತಿಯನ್ನು ಕೂಡ ಇಲ್ಲಿಗೆ ಬಂದು ಪಡ್ಕೊಳ್ಬೋದು ಯಾರು ನಮ್ಮ ವಿತರಕರು ಯಾರಿದ್ದಾರೆ ಅಲ್ಲ ಇದರಲ್ಲಿ ಬರುವಂಥವರು ಅವರೆಲ್ಲ ತಮ್ಮ ಸೇಲ್ಸ್ ಪರ್ಸನ್ಸ್ ಅನ್ನ ಅಲ್ಲಿ ಇಟ್ಟಿರ್ತಾರೆ ಸೊ ಅವರಿಂದ ಗಾಡಿಯ ಬಗ್ಗೆ ಅದರ ಮೈಲೇಜಿನ ಬಗ್ಗೆ ಅಥವಾ ಅದರಲ್ಲಿರುವಂತಹ ಫೀಚರ್ಸ್ ಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡಿಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅವಕಾಶ ಸಾಮಾನ್ಯವಾಗಿ ಇದೀಗ ಉಡುಪಿ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಎಲ್ಲ ಗ್ರಾಹಕರು ಕೂಡ ಮುಕ್ತವಾಗಿ ಬರ್ಬೋದು ಯಾವುದೇ ಎಂಟ್ರಿ ಫೀಸ್ ಗಳು ಇಲ್ಲ ಅನ್ನುವಂತಹದ್ದು ಸೊ ಇನ್ನು ಈ ವಾಹನ ಮೇಳಕ್ಕೆ ಬರುವ ಸಂದರ್ಭಗಳಲ್ಲಿ ಸೊ ಅವ್ರು ಯಾವ್ದನ್ನೆಲ್ಲ ಯೋಚನೆ ಮಾಡಬಹುದು ಅಂದ್ರೆ ಈಗ ಕಾರ್ ಗಳು ಸಿಗ್ತದೆ ಎಲ್ಲಾ ಕಂಪನಿಯ ಕಾರ್ ಗಳು ಬರ್ತದೆ ಪ್ಲಸ್ ಬುಲೆಟ್ ಪ್ರಿಯರಿಗೆ ಒಂದು ರೀತಿಯಲ್ಲಿ ರಾಯಲ್ ಎನ್ ರಾಯಲ್ ಎನ್ಫೀಲ್ಡ್ ಇರುವಂತಹದ್ದು ಸೊ ಜೊತೆಗೆ ಸಾಲದ ವಿಚಾರದಲ್ಲಿ ಅವರಿಗೆ ಕಂತುಗಳ ಇರಬಹುದು ಬಡ್ಡಿಯ ವಿಷಯದಲ್ಲಿರಬಹುದು ಒಂದಷ್ಟು ಗೊಂದಲ ಒಬ್ಬ ಮನಸ್ಸಿನಲ್ಲಿ ಅದನ್ನು ತೊಡೆದು ಹಾಕುವಲ್ಲಿ ಈ ಮೇಲೆ ಯಾವ ರೀತಿ ಸಹಕಾರಿ ಆಗುತ್ತೆ ಅಂತ ಅಂದ್ರೆ ಇಲ್ಲಿ ನಾವೀಗ ಹತ್ತು ವಿತಕರಿಗೆ ವಿತರಕರಿಗೆ ಸಪರೇಟ್ ಆಗಿ ಅವರಿಗೆ ಸ್ಟಾಲ್ಸ್ ಮಾಡಿದ್ದೇವೆ ಹಾಗೇನೆ ನಮ್ಮ ಬ್ಯಾಂಕ್ ಸಿಬ್ಬಂದಿಗಳಿಗೆ ಒಂದು ಸಪರೇಟ್ ಆಗಿ ಒಂದು ಸ್ಟಾಲ್ ಮಾಡಿದ್ದೇವೆ ಅಂದ್ರೆ ಗ್ರಾಹಕರು ಎಲ್ಲ ಏನು ಕಾರು ಅವರು ಮಾಡೆಲ್ಸ್ನೆಲ್ಲ ವೀಕ್ಷಣೆ ಮಾಡಿ ಕೆಲವರಿಗೆ ಲೋನ್ ಸ್ಯಾಂಕ್ಷನ್ ತಗೊಳ್ಬೇಕು ಅಂತೇಳಿ ಇಷ್ಟ ಇದ್ದಲ್ಲಿ ಅವರು ನಮ್ಮ ಒಂದು ಬ್ಯಾಂಕಿನ ಸ್ಟಾಲಲ್ಲಿ ವಿಚಾರ ಮಾಡಿಕೊಂಡು ಅವ್ರದ್ದೆಲ್ಲ ಡಿಸ್ಕಸ್ ಮಾಡ್ಬೋದು ಅವರ ಇನ್ಕಮ್ ಪ್ರೂಫು ಇದ್ರೆ ಕೊಡ್ಬೋದು ಅಥವಾ ಅವ್ರು ಹೇಳ್ಬೋದು ಅಲ್ಲಿ ಎಷ್ಟು ಇನ್ಕಮ್ ಇದೆ ಅಥವಾ ಐ ಟಿ ರಿಟರ್ನ್ ಎಷ್ಟಿದೆ ನಮ್ಮದು ಫೈಲ್ ಮಾಡಿರೋದು ಅದನ್ನೆಲ್ಲ ನೋಡಿಬಿಟ್ಟು ಅವರು ಅಲ್ಲೇ ನಾವು ಸ್ಪಾಟಲ್ಲಿ ಕ್ಯಾಲ್ಕುಲೇಷನು ಮಾಡ್ಬೋದು ಅವರಿಗೆ ಎಷ್ಟು ಸಾಲ ಮಂಜೂರಿ ಮಾಡ್ಬೋದು ಅಥವಾ ಅಲ್ಲೇ ನಾವು ಮಂಜೂರಿ ಪತ್ರನೂ ಕೊಡ್ತೀವಿ ಅಥವಾ ಅವಕಾಶ ಅವರಿಗೆ ಎಷ್ಟು ಸಾಲ ಮಂಜೂರು ಆಗ್ಬೋದು ಮುಂದೆ ಅಂತೇಳಿ ಅದನ್ನು ಸಹಿತ ನಾವು ಹೇಳಲಿಕ್ಕೆ ಅವಕಾಶ ಇದೆ ಅಥವಾ ಬೇರೆ ಇನ್ಯಾವುದಾರು ಈಗ ಇವನ್ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತಿದೆ ಹೊಸ ಹೊಸ ಯೋಜನೆಗಳಿದಾವೆ ಆ ಯೋಜನೆಗಳ ಬಗ್ಗೆ ಸಹಿತ ನಾವು ಕರಪತ್ರ ಇಟ್ಟಿರ್ತೇವೆ ಮತ್ತೆ ಮಾಹಿತಿ ಬೇಕಿದ್ದಲ್ಲಿ ಅದನ್ನು ಸಹಿತ ನಾವು ನೀಡ್ತೇವೆ ಸ್ವಂತ ಉದ್ಯೋಗ ಮಾಡುವಂತವರು ಅವರಿಗೆ ಏನಾದರೂ ಅದರ ಸಂಬಂಧದಲ್ಲಿ ಏನಾದರೂ ನಮ್ಮ ಎಲ್ಲ ಸೇಲ್ಸ್ ಪರ್ಸನಲ್ ಮಾರ್ಕೆಟಿಂಗ್ ನವರು ಎಲ್ಲರೂ ಅಲ್ಲೇ ಇರ್ತಾರೆ ಹಾಗಾಗಿ ಯಾವುದೇ ಬ್ಯಾಂಕಿನ ಯಾವುದೇ ಟ್ರಾನ್ಸಾಕ್ಷನ್ ಇವಾಗ ಬ್ಯಾಂಕಿನಲ್ಲಿ ಬಹಳಷ್ಟು ಈ ಪ್ಯಾನ್ ಕಾರ್ಡ್ ಅನ್ನು ನೋಂದಾಯಿಸಿಕೊಳ್ಳುವಂಥದ್ದು ಆಧಾರ್ ಕಾರ್ಡನ್ನ ಸೀಡಿಂಗ್ ಮಾಡುವಂಥದ್ದು ಇವೆಲ್ಲ ಇದೆ ಸೊ ಎಲ್ಲದರ ಬಗ್ಗೆನೂ ಕೂಡ ಗ್ರಾಹಕರು ಇಲ್ಲಿ ಮಾಹಿತಿಯನ್ನು ಪಡಿಬಹುದು ಸೊ ಇದು ಕೇವಲ ವಾಹನ ಮೇಳ ಅಂದ ತಕ್ಷಣವು ಮಾತ್ರ ಸೀಮಿತವಾಗಿ ಇಡಬೇಕಾಗಿಲ್ಲ ಅದನ್ನ ಯಾವುದೇ ಮಾಹಿತಿಗಳನ್ನು ಕೂಡ ಬ್ಯಾಂಕಿನವರಿಂದ ಪಡೆಯಲಿಕ್ಕೆ ಒಂದು ಅವಕಾಶ ಸಿಂಡಿಕೇಟ್ ಬ್ಯಾಂಕ್ ಈ ತರಹದ ಮೇಳಗಳನ್ನ ಇಲ್ಲಿ ಉಡುಪಿಯಲ್ಲಿ ಯಾವತ್ತಿಂದ ಪ್ರಾರಂಭ ಮಾಡ್ತು ಸೊ ಎಷ್ಟು ಇದು ಎಷ್ಟನೇ ಮೇಳ ಅಂತ ಹಾಗೆ ನಾವೇನು ರೆಗ್ಯುಲರ್ ಆಗಿ ಮೇಳಗಳನ್ನು ಮಾಡಿಕೊಂಡು ಬಂದಂತದ್ದು ಆ ರೀತಿ ಏನಿಲ್ಲ ಆದರೆ ಯಾವ ಯಾವಾಗ ನಮ್ಮದು ಈ ಒಂದು ದಿಸಿನಲ್ಲಿ ಹೆಚ್ಚಿನ ನಮಗೆ ಸಾಲಗಳನ್ನು ಕೊಡಬೇಕು ಅಂತ ಕಾಣುತ್ತದೆ ಅಥವಾ ನಮ್ಮದು ಪುಷ್ ಕೊಡಬೇಕು ಅಂತ ಕಾಣುತ್ತದೆ ಆವಾಗೆಲ್ಲ ನಾವು ಇಂತಹ ಆಟೋ ಎಕ್ಸ್ಪೋಗಳನ್ನು ಆಯೋಜಿಸಿರ್ತೇವೆ ಕಳೆದ ವರ್ಷ ಮಾಡಿದ್ದೇವೆ ಈ ವರ್ಷ ಮಾಡ್ತಾ ಇದ್ದೇವೆ ಅದಕ್ಕಿಂತ ಮುಂಚಿನ ವರ್ಷನೂ ಕೂಡ ಆಗಿರ್ಬೋದು ಯಾಕಂದರೆ ನಮ್ಮಲ್ಲಿ ಅಧಿಕಾರಿಗಳು ಬದಲಾಗ್ತಾ ಇರ್ತಾರೆ ಹಾಗಾಗಿ ಅದರದ್ದು ಎಷ್ಟು ವರ್ಷದಿಂದ ಮಾಡಿದ್ದೇವೆ ಅಥವಾ ಏನು ಮಾಡಿದ್ದೇವೆ ಅದು ಅಷ್ಟೊಂದು ಮುಖ್ಯ ಆಗೋದಿಲ್ಲ ಆದರೆ ನಾವು ಯಾವ ರೀತಿಯಲ್ಲಿ ಅದನ್ನು ಮಾಡುತ್ತೇವೆ ಮತ್ತು ಅದರಿಂದ ಜನಗಳಿಗೆ ಯಾವ ರೀತಿಯಲ್ಲಿ ಪ್ರಯೋಜನ ಸಿಗ್ತದೆ ಅದನ್ನು ಮನದಲ್ಲಿ ನಾವು ಇದನ್ನು ಸೊ ಸಾಮಾನ್ಯ ಇನ್ನು ಮಣಿಪಾಲದ ಭಾಗಗಳನ್ನು ನಾವು ಆದರೆ ಇಲ್ಲಿ ಬೇರೆ ಕಡೆಯಿಂದ ಬಂದಂಥವ್ರು ಬಹಳ ಜಾಸ್ತಿ ಜನ ಇರ್ತಾರೆ ಬಹುತೇಕ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಉದ್ಯೋಗದ ಆಧಾರದ ಮೇಲೆ ಬೇರೆ ಪ್ರದೇಶಗಳಿಂದ ಬಂದಂಥವ್ರು ಜಾಸ್ತಿ ಇರ್ತಾರೆ ಸೊ ಅವರು ಇಲ್ಲಿ ಕಾರನ್ನ ಪರ್ಚೇಸ್ ಮಾಡಬೇಕು ಅನ್ನೋದಾದ್ರೆ ಅವರು ಬೇರೆ ಊರಿನವರಾಗಿರ್ತಾರೆ ಅಡ್ರೆಸ್ ಬೇರೆದಾಗಿರುತ್ತೆ ಸೊ ಅಂತವರಿಗೆ ಯಾವ ರೀತಿಯ ಮಾಹಿತಿಗಳನ್ನು ಕೊಡೋದಕ್ಕೆ ಸಾಧ್ಯ ಅಂತ ಈಗ ನಮ್ಮ ಸಿಂಡಿಕೇಟ್ ಬ್ಯಾಂಕು ರಾಜ್ಯದಲ್ಲಿ ಅಲ್ದೇನೆ ಎಲ್ಲ ದೇಶಾದ್ಯಂತ ನಾಲ್ಕು ಸಾವಿರ ಸುಮಾರು ನಾಲ್ಕು ಸಾವಿರ ಶಾಖೆಗಳನ್ನು ಹೊಂದಿದೆ ಹಾಗೆ ಈ ಒಂದು ವೇಳೆ ಇಲ್ಲಿ ಹೊರ ನಾಡಿನವರು ಅಥವಾ ಹೊರ ರಾಜ್ಯದವರು ಬಂದಿದ್ದಾರೆ ಆ್ಯಸ್ ಎ ಟೂರಿಸ್ಟ್ ಬಂದಿರ್ಬೋದು ಅವರು ಈ ಒಂದು ಮೇಳದಲ್ಲಿ ಭಾಗವಹಿಸಿ ಏನೋ ಒಂದು ಇನ್ಫಾರ್ಮೇಷನ್ ತೊಗೊಳ್ಬೇಕು ಅಂತೇಳಿ ಇಷ್ಟ ಇದ್ದರೆ ಡೆಫಿನೆಟ್ಲಿ ನಾವು ಅವರಿಗೆ ಸಲಹೆ ಸೂಚನೆ ಕೊಡ್ತೇವೆ ಮತ್ತು ಅವರ ಹತ್ತಿರದ ಶಾಖೆ ಈಗ ಅವರು ಈಗ ನಮ್ಮ ಜನರಲ್ ಮ್ಯಾನೇಜರ್ ಅವ್ರು ಹೇಳಿದಂತೆ ವಾಸ ಸ್ಥಳದ ದೃಢೀಕರಣ ಪತ್ರ ನಮಗೆ ಬೇಕಾಗ್ತದೆ ಇಲ್ಲಿ ನಾವು ಕೊಡಬೇಕಾದ್ರೆ ಅವರು ಒಂದು ವೇಳೆ ಹೊರ ಜಿಲ್ಲೆ ಅಥವಾ ಹೊರ ರಾಜ್ಯದವರಾದರೆ ಅವರ ಒಂದು ವಾಸ ಸ್ಥಳದಲ್ಲಿ ನಮ್ಮ ಹತ್ತಿರದ ಶಾಖೆ ಯಾವುದಿದೆ ಅಂಥೇಳಿ ಅದನ್ನು ನೋಡಿಬಿಟ್ಟು ಅಲ್ಲಿಗೆ ನಾವು ಇದನ್ನು ರೆಫರ್ ಮಾಡಲಿಕ್ಕೆ ಅವರಿಗೆ ಇನ್ಫಾರ್ಮೇಶನ್ ಏನ್ ಬೇಕು ಸೊ ಅವರಿಗೆ ಬ್ರಾಂಚ್ಗಳಿಂದ ಈ ಸಾಲ ಅದೊಂದು ರೀತಿಯಲ್ಲಿ ಬಹುಶಃ ಬೇರೆ ಜಿಲ್ಲೆಯಿಂದ ಕೂಡ ಜಿಲ್ಲೆಯಲ್ಲಿ ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ ಇನ್ನು ಸಾಮಾನ್ಯವಾಗಿ ಸರ್ ಈ ಸ್ಯಾಲರಿ ಬೇಸಿಸ್ ಮೇಲೆ ವರ್ಕ್ ಮಾಡುವಂತವ್ರೀಗ ತಿಂಗಳಿಗೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಸಂಬಳ ತಗೊಳ್ಳುವಂತವ್ರಿಗೆ ಒಂದು ಕಾರ್ ತಗೊಳ್ಬೇಕು ಅನ್ನುವಂತ ಬಹಳ ದೊಡ್ಡ ಡ್ರೀಮ್ ಆಗಿರುತ್ತೆ ಸೊ ಈ ನಿಟ್ಟಿನಲ್ಲಿ ಅವರ ಏನು ನೀವು ಹೇಳಿದ ಹಾಗೆ ಇಪ್ಪತ್ನಾಲ್ಕು ಕಂತು ಕಂತುಗಳ ಎಂಬತ್ನಾಲ್ಕು ಕಂತುಗಳ ಆಧಾರದ ಮೇಲೆ ಸಾಲವನ್ನು ತೆಗೆದುಕೊಳ್ಳೋದಾದರೆ ಸೊ ಅವರಿಗೆ ಎಷ್ಟು ಮಟ್ಟಿಗೆ ಒಂದು ಅಂದಾಜು ತಿಂಗಳು ಎಷ್ಟು ಎಷ್ಟು ಹಾಗೆ ಕಂತು ಇದ್ದು ಸಾಮಾನ್ಯವಾಗಿ ಒಂದು ಕಾರು ಒಂದು ಮಧ್ಯಮ ವರ್ಗದವರು ಕೊಂಡ್ಕೊಳ್ತಕ್ಕಂತಹ ಕಾರು ಒಂದು ಅಂದಾಜು ಒಂದು ಎಷ್ಟು ಮಂತ್ಲಿ ಕಟ್ಟೋದಕ್ಕೆ ಬರುತ್ತೆ ಅವರಿಗೆ ಅಂತ ಈಗ ನಾವು ಅದೇ ಸಾಲ ಕೊಡಬೇಕಾದ್ರೆ ಅವ್ರದ್ದು ಪ್ರತಿ ತಿಂಗಳ ಆದಾಯ ಎಷ್ಟಿದೆ ಅದನ್ನೀಗ ನೋಡ್ತೀವಿ ಈಗ ಆದಾಯದಲ್ಲಿ ಏನು ಮಾಡ್ತೇವೆ ಅಂತಂದರೆ ಶೇಕಡ ಐವತ್ತು ಪರ್ಸೆಂಟ್ ಈಗ ಹದಿನೈದು ಸಾವಿರ ಅವ್ರದ್ದು ಆದಾಯ ಇದ್ರೆ ಏಳೂವರೆ ಸಾವಿರದವರೆಗೆ ಅವರ ಜೀವನೋಪಾಯಕ್ಕೆ ಅಂತೇಳಿ ನಾವು ಅದನ್ನು ನಿಗದಿ ಮಾಡಬೇಕಾಗ್ತದೆ ಉಳಿದ ಏಳುವರೆ ಸಾವಿರದಲ್ಲಿ ಯಾವುದೇ ಬೇರೆ ಬೇರೆ ಸಾಲ ಇರ್ಬೋದು ಅಥವಾ ಕಾರ್ ಲೋನ್ ಇರ್ಬೋದು ಆ ಇದರದ್ದು ಇನ್ಸ್ಟಾಲ್ಮೆಂಟಿಗೆ ಎಷ್ಟು ಬರ್ತದೆ ಅಂತೇಳಿ ನಾವು ಆ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೇವೆ ಈಗ ಸಪೋಸು ಈಗೊಬ್ಬರು ಇದ್ದಾರೆ ಅವರ ಸಂಬಳ ಇಪ್ಪತ್ತು ಸಾವಿರ ಇದ್ದರೆ ಹತ್ತು ಸಾವಿರದವರೆಗೆ ಅವರು ಬೇರೆ ಬೇರೆ ಸಾಲಕ್ಕೆ ಇನ್ಸ್ಟಾಲ್ಮೆಂಟಿಗೆ ನಾವು ಅದನ್ನು ಕ್ಯಾಲ್ಕುಲೇಷನಲ್ಲಿ ತೊಗೊಳ್ಲಿಕ್ಕೆ ಆಗ್ತದೆ ಹಾಗೆ ಒಂದು ಪಕ್ಷದಲ್ಲಿ ಅವರೀಗ ಬೇರೆ ಯಾವುದೂ ಸಾಲ ಇಲ್ಲ ಯಾವುದು ಡಿಡಕ್ಷನ್ ಸ್ಯಾಲ್ರಿ ಡಿಡಕ್ಷನ್ ಇಲ್ಲ ಅಂತಂದರೆ ಹತ್ತು ಸಾವಿರದವರೆಗೂ ಇನ್ಸ್ಟಾಲ್ಮೆಂಟ್ ಬರೋ ಅಷ್ಟು ಆ ಒಂದು ಮೊತ್ತದ ಒಂದು ಕಾರ್ ಲೋನನ್ನು ಸಹಿತ ಅವರು ಪಡಿಬೋದು ಅಂದರೆ ಈಗ ನಾನು ಈಗಾಗಲೇ ಹೇಳದಂತೆ ಒಂದು ಲಕ್ಷ ಸಾಲಕ್ಕೆ ಎಂಟು ಎಂಬತ್ನಾಲ್ಕು ತಿಂಗಳಿಗೆ ಅಂದರೆ ಏಳು ವರ್ಷ ಅವಧಿಗೆ ಒಂದು ತಿಂಗಳಿಗೆ ಸಾವಿರದ ಆರುನೂರ ಇಪ್ಪತ್ತೆರಡು ರೂಪಾಯಿ ಬರ್ತದೆ ಬರ್ತದೆ ಅಂದರೆ ಈಗ ಒಂದು ಹತ್ತು ಸಾವಿರದವರೆಗೆ ಅವ್ರದ್ದು ಕಂತನಿಗೆ ಕಟ್ಟಲಿಕ್ಕೆ ಅವರಿಗೆ ಸಾಧ್ಯತೆ ಇದೆ ಅಂತಂದರೆ ಹೆಚ್ಚು ಕಡಿಮೆ ಒಂದು ಐದೂವರೆ ಆರು ಲಕ್ಷದ ಸಾಲದ ವಾ ವಾಹನ ಸಾಲ ಅವರಿಗೆ ಸಿಗ್ತದೆ ಸಿಕ್ತದೆ ಮತ್ತು ಇನ್ನೊಂದು ವಿಚಾರ ಅಂತಂದರೆ ಇಲ್ಲಿ ಈಗ ಸಂಬಳ ಸ್ಯಾಲ್ರಿಡ್ ಕ್ಲಾಸಿನ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ ಇಲ್ಲಿ ಒಂದು ವಿಶೇಷ ನಾವು ಇನ್ನೊಂದು ಬಡ್ಡಿನಲ್ಲಿ ಇನ್ನೂ ರಿಯಾಯಿತಿ ಕೊಡ್ತಾ ಇದ್ದೀವಿ ನಮ್ಮ ಬ್ರ್ಯಾಂಚ್ಗಳಲ್ಲಿ ಬ್ಯಾಂಕಿನಲ್ಲಿ ಯಾರು ಸಂಬಳ ತೊಗೊಳ್ತಾರೆ ಪಡೀತಾರೆ ಅವರಿಗೆ ಶೇಕಡ ಒಂಬತ್ತು ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ನಾವು ಈ ಸಾಲವನ್ನು ಕೊಡ್ತೇವೆ ಉಳಿದವರಿಗೆ ಒಂಬತ್ತು ಕಾಲು ಪರ್ಸೆಂಟ್ ಕೊಡ್ತಾಯಿದ್ದೀವಿ ಇನ್ನಷ್ಟು ಮಾತನಾಡೋಣ ಸರ್ ಎಸ್ ವೀಕ್ಷಕರೇ ಕಾರು ಪ್ರಿಯರಿಗೆ ಅದರಲ್ಲೂ ಮತ್ತು ಬುಲೆಟ್ ಪ್ರಿಯರುಗಳು ಯಾರಾದ್ರೂ ಇದ್ರೆ ಅವರಿಗೆ ನಾಳೆ ಮತ್ತು ನಾಳಿದ್ದು ಎರಡು ದಿನ ನಿಜಕ್ಕೂ ಕೂಡ ನವರಾತ್ರಿ ಸಂದರ್ಭದಲ್ಲಿ ಒಂದು ಹಬ್ಬದ ವಾತಾವರಣವನ್ನ ಎಂಜಿಎಂ ಆವರಣದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಆಯೋಜನೆ ಮಾಡಲಾಗಿ ಮಾಡಲಿದೆ ಸೊ ಆ ಕುರಿತ ಮಾಹಿತಿಗಳು ಇನ್ನಷ್ಟು ನಾವು ಕೊಡ್ತೇವೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ ನಮ್ಮದ ಬಳಿಕ ಮತ್ತೊಮ್ಮೆ ಸಿಂಡ್ ವಾಹನ ಮೇಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂತಹ ನಂಬರಿಗೆ ನೀವು ಕರೆ ಮಾಡಿ ನಿಮ್ಗೆ ಇರತಕ್ಕಂತ ಅನುಮಾನಗಳು ನಿಮ್ಗೆ ಇರತಕ್ಕಂತ ಯಾವ್ದಾದ್ರು ಮಾಹಿತಿಗಳು ಬೇಕಿದ್ರೆ ಖಂಡಿತವಾಗ್ಲು ಕೇಳಬಹುದು ನಮ್ಮ ಜೊತೆ ಅತಿಥಿಗಳಿದ್ದಾರೆ ಅವರು ಖಂಡಿತವಾಗ್ಲೂ ನಿಮ್ಮ ಅನುಮಾನಗಳಿಗೆ ಉತ್ತರವನ್ನು ಕೊಡ್ತಾರೆ ಬನ್ನಿ ಇನ್ನಷ್ಟು ವಾಹನದ ಮೇಳದ ಕುರಿತಾಗಿ ಮಾತನಾಡೋಣ ಸರ್ ಸಾಮಾನ್ಯ ನಾವು ಈ ಒಂದಷ್ಟು ಚಾರ್ಜಸ್ ಇರಬಹುದು ಅಥವಾ ಒಂದಷ್ಟು ಪೆನಾಲ್ಟಿಗಳ ವಿಚಾರದಲ್ಲಿ ಯಾವಾಗಲೂ ಮಾತನಾಡ್ತಾ ಇರ್ತೀವಿ ಬಹಳ ಗ್ರಾಹಕರಿಗೆ ಅದೊಂದು ಭಯ ಇರುತ್ತೆ ಬ್ಯಾಂಕ್ ಪೆನಾಲ್ಟಿ ಕಟ್ಟೋದಕ್ಕೆ ಮತ್ತೊಂದು ಸೊ ಈ ಮೇಳದಲ್ಲಿ ಅದು ಯಾವುದೇ ರೀತಿಯದ್ದು ಇಲ್ಲ ಅನ್ನುವಂಥದ್ದು ಸೊ ಯಾಕೆ ಇದು ಏನು ವಿಶೇಷತೆ ಅಂತ ಅಲ್ಲ ಯಾವುದೇ ಸಾಲ ತಗೊಂಡಾಗ ಪೆನಲ್ಟಿಗಳು ಯಾವಾಗ ಬರ್ತವೆ ಅಂತ ಹೇಳಿದ್ರೆ ಅದು ಸಾಲ ಕಟ್ಟುವಲ್ಲಿ ವಿಳಂಬ ಆದಾಗ ಮಾತ್ರ ಮತ್ತೆ ಇನ್ನೊಂದು ಈ ಸಾಲಕ್ಕೆ ಪ್ರೊಸೆಸಿಂಗ್ ಚಾರ್ಜಸ್ ಅಂತೇಳಿ ಒಂದು ನಾವು ತಗೊಳ್ತೇವೆ ಯಾವುದೇ ಸಾಲ ಕೊಡುವಾಗ ಅದಕ್ಕೊಂದು ಪ್ರೊಸೆಸಿಂಗ್ ಚಾರ್ಜಸ್ ಅಂತ ಕೊಡ್ತ ತಗೊಳ್ತೇವೆ ಆದರೆ ಈ ಮೇಳದಲ್ಲಿ ಬಂದು ಭಾಗವಹಿಸಿ ಇಲ್ಲಿಂದ ಪಡ್ಕೊಳ್ಳುವವರಿಗೆ ನಾವು ಅದರಲ್ಲೊಂದು ಐವತ್ತು ಶೇಕಡದ ರಿಯಾಯಿತಿಯನ್ನು ಕೂಡ ಇದರಲ್ಲಿ ಇಟ್ಕೊಂಡಿದ್ದೇವೆ ಹಾಗಾಗಿ ಯಾವುದೇ ಗ್ರಾಹಕ ಇಲ್ಲಿ ಬಂದು ಈ ಮೇಳದ ಮುಖಾಂತರ ತನ್ನ ಕಾರಿನ ಸಾಲದ ವ್ಯವಸ್ಥೆಯನ್ನು ಪಡ್ಕೊಳ್ತಾನಂತಾದರೆ ಅವರಿಗೆ ಪ್ರೊಸೆಸಿಂಗ್ ಚಾರ್ಜಸ್ನಲ್ಲಿ ಐವತ್ತು ಶೇಕಡದ ರಿಯಾಯಿತಿಯನ್ನು ನಾವು ಕೊಡ್ತೇವೆ ಆಮೇಲೆ ಪೆನಾಲ್ಟಿ ಅದು ಸಾಲ ಕಟ್ಟುವಲ್ಲಿ ವಿಳಂಬ ಆದರೆ ಅದು ಎರಡು ಪರ್ಸೆಂಟ್ ನಾವು ಯಾವಾಗಲೂ ಎಷ್ಟು ದಿವಸ ವಿಳಂಬ ಆಗಿರುತ್ತದೆ ಅಷ್ಟಕ್ಕೆ ಮಾತ್ರ ಮತ್ತೆ ಅದು ಎಷ್ಟು ಕಂತು ಬಾಕಿ ಇರುತ್ತದೆ ಈಗ ಒಂದು ಕಂತು ಬಾಕಿ ಇದೆ ಒಂದು ಹತ್ತು ದಿವಸ ಪೇಮೆಂಟ್ ಮಾಡೋದರಲ್ಲಿ ವಿಳಂಬ ಆಯಿತು ಬರೀ ಆ ಹತ್ತು ದಿವಸಕ್ಕೆ ಆ ಒಂದು ಕಂತಿಗೆ ಮಾತ್ರ ಎರಡು ಶೇಕಡದಂತೆ ಅಧಿಕ ಬಡ್ಡಿ ಬೀಳ್ತದೆ ಹಾಗಾಗಿ ಎಲ್ಲಿ ಗ್ರಾಹಕ ಸರಿಯಾಗಿ ಕಂತು ಕಟ್ತಾನ ಅಂತಲ್ಲಿ ಯಾವುದೇ ಪೆನಾಲ್ಟಿಗಳು ಬ್ಯಾಂಕಿನಲ್ಲಿ ಬರೋದಿಲ್ಲ ಕರೆ ಇದೆ ಸ್ವೀಕರ್ ಮಾಡೋಣ ಹಲೋ ಹಲೋ ನಮಸ್ತೆ ಸರ್ ಹೇಳಿ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಮಸ್ತೆ ಕಾಪುರಿಂದ ಎಸ್ ಸರ್ ಹೇಳಿ ನಿಮ್ಮ ಹೆಸರು ಅಭಿಷೇಕ್ ಅಂತ ಎಸ್ ಹೇಳಿ ಸರ್ ಆಫೀಸರ್ಸ್ ಇದ್ದಾರೆ ಸಿಂಡಿಕೇಟ್ ಬ್ಯಾಂಕ್ ನ ಅಧಿಕಾರಿಗಳ್ ನಮ್ ಜೊತೆ ಇದ್ದಾರೆ ವಾಹನ ಮೇಳ ನಡೀತಾ ಇದೆ ನಾಳೆ ನಡೆದು ಎರಡು ದಿನ ಸೊ ನಿಮ್ಗೇನಾದ್ರು ಅನುಮಾನಗಳಿದ್ರೆ ಖಂಡಿತ ಕೇಳ್ಬೋದು ತುಂಬಾ ಒಳ್ಳೆ ರೀತಿಯ ಒಂದು ತುಂಬಾ ಚೆನ್ನಾಗಿ ಬರ್ತಾ ಪ್ರೋಗ್ರಾಮ್ ಎಸ್ ಥ್ಯಾಂಕ್ ಯು ಸರ್ ಹೇಳಿ ನಿಮ್ಗೆ ಏನಾದ್ರು ಅನುಮಾನಗಳಿದೆಯಾ

ಎಸ್ ಬಹುಶಃ ಅವರು ಕೂಡ ಬಹಳ ಸಾಮಾನ್ಯರಿಗೆ ನಾವು ಒಂದು ಲಕ್ಷ ಎರಡು ಲಕ್ಷ ಅಂತ ಹೇಳಿದ್ರೆ ಬಹುತೇಕರಿಗೆ ಅರ್ಥವೇ ಆಗ್ಲಿಕ್ಕಿಲ್ಲ ಸೊ ಆ ನಿಟ್ಟಿನಲ್ಲಿ ಅವರದೊಂದು ಬಜೆಟ್ ಅಂತ ಮೈಂಡ್ನಲ್ಲಿ ಸೆಟ್ ಆಗಿರ್ತಾರೆ ಸೊ ಆ ಸಂದರ್ಭಗಳಲ್ಲಿ ಈ ಥರದ ಪ್ರಶ್ನೆಗಳು ಬರುತ್ತೆ ಸರ್ ಇನ್ನೂ ಸಾಮಾನ್ಯವಾಗಿ ಸ್ಯಾಲ್ರಿ ಕ್ಲಾಸ್ನ ಏನು ಜನ ಇದ್ದಾರೆ ಅವರಿಗಾಗಿ ಸ್ಪೆಷಲ್ ರೇಟ್ ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದು ಸೊ ಇದೇನು ಎಸ್ ಯಾವ ಕಾರಣಕ್ಕಾಗಿ ಸ್ಯಾಲ್ರಿ ಕ್ಲಾಸ್ನವ್ರಿಗೆ ಸ್ಪೆಷಲ್ ರೇಟ್ ಇಂಟ್ರೆಸ್ಟ್ ಅಂತ ಅಂದರೆ ಸ್ಯಾಲರಿ ಕ್ಲಾಸ್ನಲ್ಲಿ ಅದರಲ್ಲಿಯೂ ಕೂಡ ನಮ್ಮ ಬ್ಯಾಂಕಿನ ಮುಖಾಂತರ ಯಾರು ಸ್ಯಾಲರಿ ತಗೊಳ್ತಾರೆ ಅವರಿಗೆ ನಾವು ಒಂದು ಕಾಲು ಶೇಕಡದಷ್ಟು ರಿಯಾಯಿತಿಯನ್ನು ಈ ಸ್ಕೀಮಿನಲ್ಲಿ ಅಳವಡಿಸಿಕೊಂಡಿದ್ದೇವೆ ಇದು ಮುಖ್ಯವಾಗಿ ಆತಕ್ಕಾಗಿ ಹೇಳಿದರೆ ಈಗ ಸ್ಯಾಲರಿ ಬರುವವರಿಗೆ ಒಂದು ರೆಗ್ಯುಲರ್ ಆಗಿ ಒಂದು ಇನ್ಕಮ್ ಸೋರ್ಸ್ ಇರುತ್ತದೆ ಅವರಿಗೆ ಆಗಿ ನಮಗೆ ಒಂದು ತಿಂಗಳಿಗೆ ಇಂತಿಷ್ಟು ಇನ್ಕಮ್ ಬರ್ತದೆ ಅಂತ ಒಂದು ಭರವಸೆ ಇದೆ ಆ ದೃಷ್ಟಿಯಿಂದ ಅಲ್ಲಿ ರಿಪೇಮೆಂಟ್ ಮಾಡುವ ಸಮಸ್ಯೆ ಜಾಸ್ತಿ ಬರೋದಿಲ್ಲ ಮತ್ತು ಸ್ಯಾಲರಿ ನಮ್ಮ ಬ್ಯಾಂಕಿನ ಮುಖಾಂತರವೇ ಆಗೋದರಿಂದ ಅದು ಸ್ಯಾಲರಿ ಆಗುವ ಸಮಯದಲ್ಲಿ ನಮಗೆ ಆ ಈ ಲೋನಿನ ಕಂತನ್ನು ಕೂಡ ಮುರಿದುಕೊಳ್ಳುವ ಒಂದು ಅವಕಾಶ ಇದೆ ಹಾಗಾಗಿ ಅಂಥವರಿಗೆ ಜಾಸ್ತಿ ಪ್ರೋತ್ಸಾಹ ಕೊಡಬೇಕು ಅವರು ನಮ್ಮ ಹತ್ರನೇ ಬಂದು ಸಾಲ ಪಡ್ಕೊಳ್ಬೇಕು ತಮ್ಮ ಎಲ್ಲ ಬ್ಯಾಂಕಿಂಗ್ನ ಅಗತ್ಯಗಳನ್ನು ನಮ್ಮ ಬ್ಯಾಂಕಿನ ಮುಖಾಂತರವೇ ಪಡ್ಕೊಳ್ಬೇಕು ಮತ್ತು ನಾವು ಅವರಿಗೆ ಒಳ್ಳೆಯ ಸೇವೆಯನ್ನು ಕೂಡ ಕೊಡಬೇಕು ಎಂಬ ದೃಷ್ಟಿಯಲ್ಲಿ ಅವರಿಗೆ ಈ ಒಂದು ವಿಶೇಷವಾದಂತಹ ರಿಯಾಯಿತಿಯನ್ನು ನಾವು ಈ ಸ್ಕೀಮಿನಲ್ಲಿ ಅಳವಡಿಸಿಕೊಂಡಿದ್ದೇವೆ ಸರ್ ಸರ್ ಇನ್ನು ಸಾಮಾನ್ಯ ವಾಹನ ಮೇಳದ ಬಿಟ್ಟು ಬೇರೆ ಯಾವುದೆಲ್ಲ ಈಗ ಬೇರೆ ಬೇರೆ ವಿಷಯ ಈಗ ವಿದ್ಯಾರ್ಥಿ ಹತೆ ಇರಬಹುದು ಅಥವಾ ಗೃಹ ಸಾಲ ಇರಬಹುದು ಸೊ ಆ ಥರದ ವಿಚಾರಗಳೆಲ್ಲ ಬಂದಾಗ ಜನರಿಗೆ ಒಂದಷ್ಟು ಕುತೂಹಲ ಇದೆ ಇರುತ್ತೆ ಸೊ ಸಿಂಡಿಕೇಟ್ ಬ್ಯಾಂಕ್ ಹಿಂದೆ ವಾಹನ ಮೇಳ ಬಿಟ್ಟು ಬೇರೆ ಯಾವುದಾದರೂ ಈ ತರಹದ ಸಾಲಗಳಿಗೆ ಸಂಬಂಧಪಟ್ಟಂತಹ ಮೇಳಗಳನ್ನು ಮಾಡಿದ್ದಿದೆಯಾ ಸೊ ಯಾವ್ದು ರೀತಿಯಲ್ಲಿ ಮಾಡಿದೆ ಅಂತ ಅಲ್ಲ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೇರೆ ಸಾಲಗಳಿಗೆ ನಾವು ಯಾವುದು ಮೇಳ ಮಾಡಿಲ್ಲ ಆದರೆ ಕೆಲವೆಲ್ಲ ಕಾರ್ಯಕ್ರಮಗಳಲ್ಲಿ ಈಗ ನಾವು ವಿದ್ಯಾ ಸಾಲ ಇರಬಹುದು ಎಜುಕೇಶನ್ ಲೋನ್ ಅಂತ ಹೇಳ್ತೀವಿ ಈಗ ನಾವು ಕಾಲೇಜಿಗೆ ಅಲ್ಲಿ ಹೋಗ್ಬಿಟ್ಟು ಅವರಿಗೆಲ್ಲ ಒಂದು ಸ್ಟೂಡೆಂಟ್ಸಿಗೆಲ್ಲ ಇನ್ಫಾರ್ಮೇಷನ್ ಕೊಡೋದು ಆಮೇಲೆ ಹೌಸಿಂಗ್ ಲೋನ್ ಬಗ್ಗೆ ಹೌಸಿಂಗ್ ಲೋನ್ ಹಲೋ ಹಲೋ ಗ್ರಾಮದಿಂದ ಮುಂಡಾಜ್ ವಿಶಾಖ್ ಅಂತ ಹೇಳಿ ಹೇಳಿ ವಿಶಾಖ ಅವರೇ ಸೊ ನಾಳೆ ನಾಡಿದ್ದು ಎರಡು ದಿನ ಉಡುಪಿಯಲ್ಲಿ ವಾಹನ ಮೇಡಮ್ ನಡೀತಾ ಇದ್ದ ಸೊ ನಿಮ್ಗೇನಾದ್ರೂ ಅನುಮಾನಗಳಿದೆಯಾ ವಾಹನ ಕೊಂಡ್ಕೊಳ್ಳೋ ಪ್ಲಾನ್ ಏನಾದ್ರು ಇದೆಯಾ ಗೂಡ್ಸ್ ವೆಹಿಕಲ್ ಬಗ್ಗೆ ಎಸ್ ಸರ್ ಅವರು ಗೂಡ್ಸ್ ವೆಹಿಕಲ್ ಗಳ ಬಗ್ಗೆ ಕೇಳ್ತಾ ಇದ್ದಾರೆ ಈ ಗೂಡ್ಸ್ ರಿಕ್ಷಾಗಳ ಬಗ್ಗೆ ಸೊ ಅದಕ್ಕೆ ಆಫ್ ಆಪೋರ್ಚುನಿಟೀಸ್ ಏನಾದ್ರು ಇದೆಯಾ ಪಿಕ್ಅಪ್ ವಾಹನ ಆ ಪಿಕಪ್ ವಾಹನಗಳಿಗೆ ಸಾಲ ಕೊಡುವಾಗ ಅದು ಸ್ವಂತ ಉದ್ಯೋಗದ ಸ್ಕೀಮಿನ ಅಡಿಯಲ್ಲಿ ಬರ್ತದೆ ಅದು ವಾಹನ ಸಾಲ ಮೇಳದ ಸ್ಕೀಮಿನಲ್ಲಿ ಬರೋದಿಲ್ಲ ಅದಕ್ಕೂ ಕೂಡ ನಾವು ಪಿಕಪ್ ವ್ಯಾನ್ಗಳಿಗೂ ಕೂಡ ಕೊಡ್ತೇವೆ ಅದರಲ್ಲಿ ನೀವು ಆ ಪಿಕಪ್ ವ್ಯಾನನ್ನು ಖರೀದಿ ಮಾಡಿ ಅದರಲ್ಲಿ ಏನು ಮಾಡ್ತೀರಿ ಅದನ್ನು ಮನುಷ್ಯರನ್ನು ಸಾಗಾಟ ಮಾಡಲಿಕ್ಕೆ ಅಂತ ಅಂತೇಳಿದರೆ ಟೂರಿಸ್ಟ್ ಟ್ಯಾಕ್ಸಿ ಆಗಿ ಉಪಯೋಗಿಸ್ತೀರಾ ಅಥವಾ ಗೂಡ್ಸ್ ಸಾಗಾಟಕ್ಕಾಗಿ ಅದನ್ನು ಉಪಯೋಗಿಸ್ತೀರಾ ಅದೇ ಅದು ಗೂಡ್ಸನ್ನು ನೀವು ಸಾಗಾಟಕ್ಕೆ ಉಪಯೋಗಿಸುವುದಂತಾದರೆ ಅದಕ್ಕೆ ನಮ್ಮ ಅದನ್ನು ಈ ಸಣ್ಣ ಮತ್ತು ಅತಿ ಸಣ್ಣ ವರ್ಗದ ಎಸ್ ಎಮ್ ಎಸ್ ಎಮ್ ಇ ಅಂತೇಳಿ ಏನು ನಾವು ಕರಿತೇವೆ ಆ ಸೆಕ್ಟರ್ನ ಅಂಡರ್ನಲ್ಲಿ ಬರುತ್ತೆ ಅದಕ್ಕೂ ಕೂಡ ನಾವು ವಿಶೇಷವಾಗಿ ಸಾಲಗಳನ್ನು ಕೊಡ್ತಾ ಇರ್ತೇವೆ ಅದು ನಿಮಗೆ ಯಾವ ರೀತಿಯಲ್ಲಿ ಆ ಗೂಡ್ಸ್ ವಾಹನವನ್ನು ಖರೀದಿಸಿ ಅದರಿಂದ ಯಾವ ರೀತಿಯಲ್ಲಿ ನೀವು ಆ ಒಂದು ಸ್ವಂತ ಉದ್ಯೋಗವನ್ನು ಮಾಡ್ತೀರಿ ಅದರಿಂದ ನಿಮಗೆ ಎಷ್ಟು ಆರ್ಥಿಕ ಇದು ಆದಾಯ ಬರ್ತದೆ ಅದನ್ನೆಲ್ಲ ಪರಿಗಣಿಸಿ ನಾವು ಅದಕ್ಕೆ ಸಾಲ ಎಷ್ಟು ಕೊಡ್ಬೋದು ಅಂಥೇಳಿ ಅದನ್ನು ನಿರ್ಧರಿಸ್ತೇವೆ ಅಲ್ಲಿ ಈ ಡೌನ್ ಪೇಮೆಂಟ್ ಐದು ಶೇಕಡ ಅಂತ ಏನು ಇಲ್ಲಿದೆ ಅದು ಅಲ್ಲಿ ಅನ್ವಯ ಆಗೋದಿಲ್ಲ ಅಲ್ಲಿ ಅದು ನಿಮ್ಮ ನಿಮ್ಮ ಇನ್ಕಮ್ ಯಾವ ಲೆವೆಲ್ನಲ್ಲಿ ಬರುತ್ತೆ ಮತ್ತು ಅದಕ್ಕೆ ಮಿನಿಮಮ್ ಅದರಲ್ಲಿ ಈಗ ಮುದ್ರಾ ಯೋಜನೆ ಅಂತ ಗವರ್ಮೆಂಟಿನ ಯೋಜನೆ ಇದೆ ಆ ಮುದ್ರಾ ಯೋಜನೆ ಅಡಿಯಲ್ಲಿ ನೀವು ಆ ಒಂದು ಸ್ವಂತ ಉದ್ಯಮವನ್ನು ಮಾಡ್ಲಿಕ್ಕೆ ಬಯಸದಾದರೆ ಅದಕ್ಕೆ ಆ ಮುದ್ರಾ ಯೋಜನೆಯ ಅಂತರ್ಗತವಾಗಿ ಏನು ಸೌಲಭ್ಯಗಳಿವೆ ಅದನ್ನು ನೀವು ಪಡ್ಕೊಳ್ಬೋದು ಆ ರೀತಿ ಯಾವುದೇ ವೆಹಿಕಲ್ ಗಳನ್ನು ಕೂಡ ಪರ್ಚೇಸ್ ಮಾಡ್ಲಿಕ್ಕೆ ಸಾಲದ ಅವಕಾಶ ಇದೆ ಅವಕಾಶ ಎಸ್ ಖಂಡಿತ ಧನ್ಯವಾದಗಳು ಸರ್ ಕರೆ ತರಹದ ಒಂದಷ್ಟು ಇದಿರುತ್ತೆ ಯಾಕಂದ್ರೆ ಈ ಕಾರ್ಗಳು ಪರ್ಸನಲ್ ಲೋನ್ ಅಂಡರ್ ನಲ್ಲಿ ಬರ್ತದೆ ಇದು ಬಿಸ್ನೆಸ್ ಸೆಕ್ಟರ್ ನ ಅಂಡರ್ ನಲ್ಲಿ ಬರೋದ್ರಿಂದ ಬಹುಶಃ ಒಂದಷ್ಟು ಗೊಂದಲಗಳು ಇರ್ತದೆ ಈಗ ಕಾರ್ ನ ವಿಷಯದಲ್ಲಿ ಸರ್ ಕೆಲವು ಅವರು ಸರ್ ಹಾಗೆ ಟೂರಿಸ್ಟ್ ವೆಹಿಕಲ್ ಗಳು ಇರಬಹುದು ಸೊ ಆ ತರಹದ ಟೂರಿಸ್ಟ್ ವೆಹಿಕಲ್ ಗಳನ್ನ ಮಾಡೋದಾದ್ರೆ ಇದು ಅದಕ್ಕೆ ಅಪ್ಲೈ ಆಗೋದಿಲ್ಲ ಅದು ಅಪ್ಲೈ ಆಗೋದಿಲ್ಲ ಆಗೋದಿಲ್ಲ ಅದು ಸ್ಕೀಮ್ ಇದೆ ಈಗಾಗಲೇ ನಮ್ಮ ಜನರಲ್ ಮ್ಯಾನೇಜರ್ ಅವರು ಹೇಳದಂತೆ ಆ ಎಂ ಎಸ್ ಸ್ಕೀಮ್ ನಡಿಯಲ್ಲಿ ಅವರ ಅಗತ್ಯತೆ ಮತ್ತು ಅವರ ಪ್ರಾಜೆಕ್ಟ್ನೀಗ ನೋಡಿಕೊಂಡು ನಾವು ಸಾಲವನ್ನು ಮಂಜೂರು ಮಾಡ್ತೇವೆ ಈ ಸಂದರ್ಭದಲ್ಲಿ ಅವರಿಗೆ ಬೇಕಾದ್ರೆ ನಾವು ಸಲಹೆ ಸೂಚನೆ ಕೊಡಬಹುದು ಆದರೆ ಇದರಲ್ಲಿ ಮಂಜೂರಾತಿ ಯಾವುದು ನಾವು ಅದರಲ್ಲಿ ಕೊಡ್ತಾ ಇಲ್ಲ ಇದು ವೈಯಕ್ತಿಕ ಸಾಲಗಳಿಗಾಗಿ ಕಾರು ಲೋನಿಗಾಗಿ ಮಾತ್ರ ನಾವು ಮಾಡ್ತಾ ಇದೀವಿ ಸರ್ ಸರ್ ಆಗಲೇ ಹೇಳಿದ್ರು ಮುದ್ರಾ ಯೋಜನೆಯ ಬಗ್ಗೆ ಸಾಮಾನ್ಯವಾಗಿ ಮುದ್ರಾ ಯೋಜನೆ ಸೇರಿದಂತೆ ಬಹಳಷ್ಟು ಸರ್ಕಾರದ ಯೋಜನೆಗಳು ಬ್ಯಾಂಕ್ನ ತ್ರೂ ಹೋಗ್ತಾ ಇರುವಂಥದ್ದು ಸೊ ಬಹಳ ವಿಶೇಷವಾಗಿ ಸಿಂಡಿಕೇಟ್ ಬ್ಯಾಂಕ್ ಬ್ಯಾಂಕ್ನಲ್ಲಿ ಆ ಥರದ ಸರ್ಕಾರಿ ಯೋಜನೆಗಳು ಏನೇನಿದೆ ಸರ್ ಅಲ್ಲ ಮುದ್ರಾ ಯೋಜನೆ ಎಲ್ಲ ಬ್ಯಾಂಕ್ನಲ್ಲೂ ಇದೆ ನಮ್ಮ ಬ್ಯಾಂಕ್ನಲ್ಲೂ ಇದೆ ಅದರಲ್ಲಿ ಮೂರು ವಿಂಗಡ ಇದೆ ಅಂದರೆ ಸಣ್ಣ ಪ್ರಮಾಣದಲ್ಲಿ ಐವತ್ತು ಸಾವಿರದವರೆಗೆ ಶಿಶು ಅಂತ ಹೇಳ್ತೀವಿ ಆಮೇಲೆ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ತರುಣ್ ಅಂತ ಅಂತೇಳಿ ಆಮೇಲೆ ಐದು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಕಿಶೋರ್ ಕಿಶೋರ್ ಮತ್ತು ತರುಣ ಅಂತ ಆ ರೀತಿ ಒಂದು ಇದಿದೆ ಅವರ ಅವ್ರದ್ದು ಏನು ಯೋಜನೆ ಇದೆಯಲ್ವಾ ಅವ್ರೀಗ ಬೆನಿಫಿಷರಿ ಅಂತ ನಾವು ಏನು ಹೇಳ್ತೀವಿ ಅವರ ಯೋಜನೆಗೆ ಅನುಗು ಅನುಗುಣವಾಗಿ ಹೊಸದಾಗಿ ಅವರು ಪ್ರಾರಂಭ ಮಾಡೋದು ಇರ್ಬೋದು ಅಥವಾ ಈಗಾಗಲೇ ಇರುವಂಥ ಅವರ ಉದ್ಯೋಗಕ್ಕೆ ಅದನ್ನು ಇನ್ನೂ ಹೆಚ್ಚಿನ ಅದನ್ನ ಹೆಚ್ಚು ಬೆಳವಣಿಗೆ ಮಾಡಲಿಕ್ಕೆ ಅವರಿಗೆ ಬೇಕಾದಲ್ಲಿ ಸಾಲ ಸೌಲಭ್ಯ ಅದರಲ್ಲಿ ಸಾಧ್ಯ ಸರ್ ಇನ್ನು ಈ ವಾಹನ ಮೇಳ ಸಿಂಡಿಕೇಟ್ ಬ್ಯಾಂಕ್ ನಲ್ಲಿ ಈಗಾಗಲೇ ಇರತಕ್ಕಂತಹ ಗ್ರಾಹಕರು ಮತ್ತು ಸಿಂಡಿಕೇಟ್ ಬ್ಯಾಂಕ್ನ ಗ್ರಾಹಕರು ಅಲ್ಲದೆ ಇರುವವರು ಕೂಡ ಬಂದು ಮತ್ತೆ ಇದನ್ನ ಇದರ ಉಪಯೋಗವನ್ನು ಪಡ್ಕೊಳ್ಬಹುದಾ ಈ ವಾಹನ ಮೇಳ ಎಲ್ಲರಿಗೂ ಮುಕ್ತವಾಗಿರುವಂತದ್ದು ಯಾವುದೇ ಗ್ರಾಹಕ ಈಗಿನ ಗ್ರಾಹಕ ಅಥವಾ ಗ್ರಾಹಕರಲ್ಲದವರು ಕೂಡ ಯಾರು ಬೇಕಾದರೂ ಬಂದು ಇಲ್ಲಿ ವಾಹನಗಳನ್ನು ನೋಡ್ಬೋದು ಅದರ ಬಗ್ಗೆ ಮಾಹಿತಿ ಪಡ್ಕೊಳ್ಬೋದು ಇಷ್ಟ ಆದರೆ ಖರೀದಿ ಮಾಡಬಹುದು ಸಾಲ ತಗೊಳ್ಳೋದನ್ನು ಖರೀದಿ ಮಾಡೋ ಬೇಕಾದರೆ ಅದು ನಮ್ಮ ವಿತರಕರು ಅವರಿಗೆ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಆದರೆ ಮುಖ್ಯವಾಗಿ ನಾವು ಬ್ಯಾಂಕಿನವರು ಯಾತಕ್ಕೆ ಇದನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಒಂದೇ ಸೂರಿನಡಿಯಲ್ಲಿ ಒಂದು ಹತ್ತು ಕಾರು ವಿತರಕ ಸಂಸ್ಥೆಗಳು ಇದ್ದಾಗ ನಮ್ಮ ಗ್ರಾಹಕರಿಗೆ ಹೆಚ್ಚಿನ ಒಂದು ಉಪಯೋಗ ಆಗುತ್ತೆ ಅವರಿಗೆ ಬೇಕಾದಂತಹ ಆಯ್ಕೆಯನ್ನು ಮಾಡ್ಲಿಕ್ಕೂ ಒಂದು ಒಳ್ಳೆಯ ಸಂದರ್ಭ ಸಿಗ್ತದೆ ಮತ್ತು ಅವರವರ ಆರ್ಥಿಕ ಪರಿಸ್ಥಿತಿಗನುಗುಣವಾಗಿ ಯಾವ ಮಾಡೆಲ್ ಅನ್ನು ಅವರು ಪರ್ಚೇಸ್ ಮಾಡ್ಬೋದು ಇದನ್ನು ಕೂಡ ಅವರು ಅಲ್ಲೇ ಹುಡುಕೊಳ್ಬೋದು ಡಿಸೈಡ್ ಮಾಡ್ಲಿಕ್ಕಾಗುತ್ತೆ ಎಂಬ ದೃಷ್ಟಿಯಿಂದ ಇದನ್ನೊಂದು ಆಯೋಜನೆ ಮಾಡು ಕೇಸ್ ಒಂದು ಕರೆ ಇದೆ ಸರ್ ಹಲೋ 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 ನಮಸ್ತೆ ಎಸ್ ಹೇಳಿ ಸರ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಾನು ಕರ್ಕೊಂಡ ಧನುಷ್ ಅಂತ ಎಸ್ ಹೇಳಿ ಧನುಷ್ ಅವರೇ ಸೊ ನಾಳೆ ನಾಡಿದ್ದು ಎರಡು ದಿನ ವಾಹನ ಮೇಳ ಇದೆ ಸೊ ನಿಮ್ಗೇನಾದ್ರು ಅನುಮಾನಗಳಿದ್ರೆ ಖಂಡಿತ ಕೇಳಬಹುದು ಹೌದು ನಂಗೆ ಬುಲೆಟ್ ಬಗ್ಗೆ ಸರ್ ಎಷ್ಟು ಡೌನ್ ಪೇಮೆಂಟ್ ಅಂತ ಓಕೆ ರಾಯಲ್ ಬಗ್ಗೆ ಕೇಳ್ತಾ ಸರ್ ಈಗ ನಾವು ಈಗ ಬಟ್ ಅದು ಟೂ ಅಪ್ಲೈ ಆಗೋದಿಲ್ಲ ಅದರಲ್ಲಿ ಡೌನ್ ಪೇಮೆಂಟ್ ಹೌದು ಇಲ್ಲ ಇಲ್ಲ ಇದರಲ್ಲಿ ಇಲ್ಲ ಟೂ ವೀಲರ್ಸ್ ಅಲ್ಲಿ ಎಷ್ಟು ಅಂದ್ರೆ ಎಷ್ಟು ಡೌನ್ ಪೇಮೆಂಟ್ ಅಂದ್ರೆ ಈಗ ನಿಮ್ದು ಒಂದು ಎರಡ್ ಲಕ್ಷದ ವಾಹನ ಆದ್ರೆ ಒಂದು ಮೂವತ್ತ್ ಸಾವಿರ ಕಟ್ಟಬೇಕಾಗ್ತದ ಓಕೆ ಎಸ್ ಸರ್ ಖಂಡಿತ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಾಳೆ ನೀವು ಏನು ಎಂ ಜಿ ಎಂ ಆವರಣದಲ್ಲಿರ್ತಕ್ಕಂಥ ವಾಹನ ಮೇಳಕ್ಕೆ ಬರ್ಬೋದು ಅಲ್ಲಿ ಅಲ್ಲಿ ಕೂಡ ಬ್ಯಾಂಕ್ನ ಅಧಿಕಾರಿಗಳಿರ್ತಾರೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಆಗ್ಬೋದಾ ಸರ್ ಸರ್ ಥ್ಯಾಂಕ್ ಯು ಕರೆ ಎಸ್ ಬಹುಶಃ ಇದು ಒಂದು ಚಿಕ್ಕ ಬಹುತೇಕರಿಗೆ ಐದು ಪರ್ಸೆಂಟ್ ಅಂದ ತಕ್ಷಣ ಬೈಕ್ ನಲ್ಲಿ ಕೂಡ ಇರುತ್ತೆ ಯಾಕಂದ್ರೆ ಬೈಕ್ ಬಹುತೇಕರಿಗೆ ಬುಲೆಟ್ ಅಂದ ತಕ್ಷಣ ಒಂದು ಹೆಚ್ಚಿನವರಿಗೆ ಒಂದು ಡ್ರೀಮ್ ಇರ್ತದೆ ಅಂತ ಎಸ್ ಸರ್ ಇದು ಸಾಮಾನ್ಯವಾಗಿ ಟೂ ವೀಲರ್ ಮತ್ತು ಫೋರ್ ಗಳನ್ನ ಪರ್ಸನಲ್ ಲೋನ್ ಈಗ ವಾಹನ ಮೇಳದಿಂದ ಹೊರತಾಗಿ ಬೇರೆ ಲೋನ್ ತಗೊಳ್ಳೋದಾದ್ರೆ ಸೊ ಅವ್ರು ಎಷ್ಟು ಡೌನ್ ಪೇಮೆಂಟ್ ಗಳನ್ನ ಮಾಡಬೇಕಾಗುತ್ತೆ ಸರ್ ಅಲ್ಲ ಈಗ ನಮ್ದು ಕಾರ್ ಲೋನ್ ಅಲ್ಲಿ ಮೇಳ ಹೊರತಾಗಿಯೂ ಸಹಿತ ಐದು ಅವರು ಡೌನ್ ಪೇಮೆಂಟ್ ಮಾಡಿ ತೊಂಬತ್ತೈದು ಪರ್ಸೆಂಟ್ ವರೆಗೆ ನಾವು ಸಾಲ ಕೊಡ್ತೇವೆ ಸಾಲ ಕೊಡ್ತೀರಾ ಓಕೆ ಇದರಲ್ಲಿ ಈಗ ಸ್ಪೆಷಲ್ ಆಗಿ ನಾವು ಡಿಸ್ಕೌಂಟ್ ಕೊಡ್ತಾ ಇರೋದು ಸರ್ವಿಸ್ ಚಾರ್ಜ್ ಮತ್ತೆ ಪ್ರೊಸೆಸಿಂಗ್ ಅಲ್ಲಿ ಐವತ್ತು ಪರ್ಸೆಂಟ್ ನಾವು ಈಗ ಇದರಲ್ಲಿ ಕಡಿತ ಮಾಡ್ತೇವೆ ಅದರಿಂದ ಗ್ರಾಹಕರಿಗೆ ಲಾಭ ಆಗುತ್ತೆ ಒಂದು ಕರೆ ಇದೆ ಹಲೋ 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 ನಮಸ್ತೆ ಸರ್ ಹೇಳಿ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಇದು ಕುಂದಾಪುರದಿಂದ ನನ್ನ ಹೆಸರು ಗೋಪಾಲ್ ಅಂತ ಹೇಳಿ ಎಸ್ ಹೇಳಿ ಗೋಪಾಲ್ ಅವರೇ ಹೇಳಿ ಎಂಜಿಎಂ ಆವರಣದಲ್ಲಿ ನಾಳೆ ಎರಡು ದಿನ ವಾಹನ ಮೇಳೆ ನಡೀತಾ ಇದ್ದೆ ಸೊ ನಿಮ್ಗೆ ವಾಹನ ಆ್ಯಕ್ಚುಲಿ ನಾನು ಸಿಂಡಿಕೇಟ್ ಬ್ಯಾಂಕ್ ಇದ್ರ ಬಗ್ಗೆ ಓಕೆ ಆ ಸಿಂಡಿಕೇಟ್ ಬ್ಯಾಂಕಿನ ಇದ್ರದ್ದು ಅವ್ರ ಬಗ್ಗೆ ಅದ್ರ ಬಗ್ಗೆ ಕೇಳಬೇಕಾಗಿತ್ತು ಅವ್ರ ಹತ್ರ ಎಸ್ ಕೇಳಿ ಸರ್ ಖಂಡಿತ ಈಗ ಇತ್ತೀಚಿನ ದಿನಗಳಲ್ಲಿ ನೀವು ವಾಹನ ಬಗ್ಗೆ ನೋಡ್ ಡಿಸ್ಕಸ್ ಮಾಡ್ತಾ ಇದ್ರಿ ಅಲ್ಲಾ ಈಗ ಇತ್ತೀಚಿನ ದಿನಗಳಲ್ಲಿ ಇವ್ರ ಬ್ರಾಂಚಿನಲ್ಲಿ ಎಸ್ಪೆಷಲಿ ನಮ್ಮ ಉಡುಪಿಯಿಂದ ಈ ಕಡೆ ಕುಂದಾಕ ಬೇರೆ ಕಡೆ ಓಕೆ ಇಲ್ಲಿ ಇವ್ರಿಗೆ ಹಾಕುವಂತ ಎಂಪ್ಲಾಯಿಗಳಿಗೆ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಬರುದಿಲ್ಲ ಖಂಡಿತ ಆ ನಿಟ್ಟಿನಲ್ಲಿ ಎಸ್ 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 ಖಂಡಿತ ಸರ್ ಖಂಡಿತ ಖಂಡಿತ ಆ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಗ್ರಾಹಕರಿಗೆ ಗೊಂದಲಗಳಿರ್ತದೆ ಬಹುತೇಕ ಗ್ರಾಹಕರಿಗೆ ಗ್ರಾಹಕ ಸ್ನೇಹಿ ಆಗಿರ್ಬೇಕಂತ ಸಂದರ್ಭದಲ್ಲಿ ಒಂದಷ್ಟು ಜನರಿಗೆ ಭಾಷೆಗಳನ್ನ ಬರುವುದಿಲ್ಲ ಬಹುಶಃ ಆ ನಿಟ್ಟಿನಲ್ಲಿ ಅಧಿಕಾರಿಗಳ ಏನು ಸದ್ಬಳಕೆ ಮಾಡ್ಕೊಳ್ತಕ್ಕಂತಹ ಒಂದಷ್ಟು ಅನಿವಾರ್ಯವನ್ನ ಇಟ್ಟುಕೊಂಡು ಆ ನಿಟ್ಟಿನ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು ಬಹುಶಃ ನಾವು ಇತ್ತೀಚೆಗೆ ಒಂದಷ್ಟು ಬ್ಯಾಂಕ್ಗಳಲ್ಲಿ ಹಿಂದಿ ಮೇಳ ಅಂತ ಅಂತಕ್ಕಂಥದ್ದು ಹಿಂದಿ ಹಬ್ಬ ಅಂತಕ್ಕಂಥದ್ದನ್ನು ನಾವೆಲ್ಲ ಮಾಡ್ತಾ ಇದ್ವಿ ಸೊ ಬಹುಶಃ ಭಾಷೆಯ ಏನು ಬಳಕೆ ಜೊತೆ ಭಾಷೆಯನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂತಹ ರೀತಿಯ ಪರಿಸ್ಥಿತಿಗಳು ಕೂಡ ಇವತ್ತು ಬರ್ತಾ ಇದೆ ಅನ್ನುವಂಥದ್ದು ಎಸ್ ಇದು ಕೂಡ ಗ್ರಾಹಕರಲ್ಲಿ ಇರ್ತಕ್ಕಂತಹ ಒಂದಷ್ಟು ಏನು ಅನುಮಾನಗಳು ಗೊಂದಲಗಳು ವಾಹನದ ವಿಚಾರದಲ್ಲಿ ಕೂಡ ನಿಮಗೆ ಯಾವುದೇ ರೀತಿ ಅನುಮಾನಗಳಿದ್ರೆ ಖಂಡಿತವಾಗ್ಲೂ ಕರೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಉತ್ತರವನ್ನು ನೀವು ಪಡ್ಕೊಳ್ಬಹುದು ಅಂತ ಸರ್ ಇನ್ನು ಸಾಮಾನ್ಯವಾಗಿ ವಾಹನ ಮೇಳಗಳು ಅಂದ ತಕ್ಷಣ ಜನರಿಗೆ ಇನ್ನು ಈ ಸರ್ವಿಸ್ನ ವಿಷಯದಲ್ಲಿ ಒಂದಷ್ಟು ಗೊಂದಲಗಳಿದೆ ಇದಕ್ಕೆ ಸಂಪೂರ್ಣವಾಗಿ ಆ ಕಂಪೆನಿಯೇ ಹೊಣೆಗಾರ ಆಗಿರ್ತದ ಹೇಗೆ ಅಂತ ಈ ವಾಹನ ಮೇಳದಲ್ಲಾಗಲಿ ಅಥವಾ ಹಾಗೇ ಆಗಲಿ ಯಾವುದೇ ಗ್ರಾಹಕ ವಾಹನವನ್ನು ಖರೀದಿಸಿದಾಗ ಅದರ ಸರ್ವೀಸಿಂಗ್ ಆಗಲಿ ಅಥವಾ ಅದರಲ್ಲಿ ಇರುವಂಥ ಏನಾದರೂ ಡಿಫೆಕ್ಟ್ಸ್ಗಳು ಅಥವಾ ಕುಂದು ಕೊರತೆಗಳು ಏನಿದ್ದರೂ ಅದು ಯಾರು ಡೀಲರ್ಸ್ ಇರ್ತಾರೆ ವಿತರಕರಿರ್ತಾರೆ ಅವರೇ ಜಿಮ್ ಅದಕ್ಕೆ ಜವಾಬ್ದಾರರಾಗಿರ್ತಾರೆ ಮತ್ತು ಪ್ರತಿಯೊಂದು ವಾಹನ ಮಾರಾಟ ಮಾಡುವ ಕಂಪನಿಯಲ್ಲಿ ಕೂಡ ಒಂದು ವಾಹನ ಖರೀದಿ ಮಾಡಿದಾಗ ಅದಕ್ಕೆ ಇಷ್ಟು ವರ್ಷಗಳ ವಾರಂಟಿ ಇರುತ್ತೆ ಒಂದು ವರ್ಷದಿಂದ ಹಿಡಿದು ಐದು ವರ್ಷದವರೆಗೂ ಕೆಲವು ಕಂಪನಿಗಳು ಕೊಡ್ತಾವೆ ಸೊ ಈ ವಾರಂಟಿ ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ಫ್ರೀಯಾಗಿ ಅವರು ಸರ್ವಿಸ್ ಮಾಡ್ತಾರೆ ಅಥವಾ ಆ ಪಾರ್ಟ್ಸನ್ನು ರಿಪ್ಲೇಸ್ ಮಾಡ್ತಾರೆ ವಾರಂಟಿ ಪೀರಿಯಡ್ ಮುಗಿದ ಮೇಲೆ ಕೂಡ ಅವ್ರದ್ದು ಸರ್ವಿಸ್ ಅರೇಂಜ್ಮೆಂಟ್ ಇರುತ್ತೆ ಆದರೆ ಅದಕ್ಕೆ ಅವರು ಚಾರ್ಜ್ ಮಾಡ್ತಾರೆ ಯಾವುದೇ ರೀತಿಯ ಇದನ್ನು ಕೂಡ ಜನ ಗೊಂದಲ ಬೇಡ ಯಾವ ಬ್ಯಾಂಕ್ ಆಯೋಜನೆ ಮಾಡ್ತಾ ಇದೆ ಎಸ್ ಖಂಡಿತ ಸರ್ ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ ಅದಕ್ಕೂ ಮುನ್ನೊಂದು ವಿರಾಮ ತಗೊಳ್ಳೋಣ ಎಸ್ ವೀಕ್ಷಕರ ವಾಹನ ಮೇಳದ ಕುರಿತಾಗಿ ಇನ್ನಷ್ಟು ಮಾತನಾಡೋದಕ್ಕಿದೆ ಇನ್ನಷ್ಟು ನಿಮ್ಮ ನಿಮ್ಗೆ ಮಾಹಿತಿಯನ್ನು ಕೊಡೋದಕ್ಕಿದೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೊಮ್ಮೆ ಸಿನ್ ವಾಹನ ಮೇಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ವೀಕ್ಷಕರೇ ಹೊಸ ಕಾರುಗಳನ್ನು ತೆಗೆದುಕೊಳ್ಳೋದ್ರ ಜೊತೆ ಹಳೆ ಕಾರಿದೆ ಅದನ್ನ ಹೇಗೆ ಎಕ್ಸ್ಚೇಂಜ್ ಮಾಡೋದು ನಾನು ಹೊಸ ಕಾರ್ ಅಪ್ಗ್ರೇಡ್ ಮಾಡಬೇಕು ಅಂತ ಅನ್ಕೊಳ್ಳಿರೋರು ಕೂಡ ಈ ವಾಹನ ಮೇಳಕ್ಕೆ ಬರಬಹುದು ಜೊತೆಗೊಂದಷ್ಟು ಲಕ್ಕಿ ವಿನ್ನರ್ಸ್ ಗಳನ್ನ ಕೂಡ ಆಯ್ಕೆ ಮಾಡಲಾಗ್ತದೆ ಮತ್ತೆ ಡೀಲರ್ ಗಳು ಕೂಡ ವಿಶೇಷವಾಗಿರ್ತಕ್ಕಂತಹ ಆಫರ್ಗಳನ್ನು ಕೊಡ್ತಾ ಇದ್ದಾರೆ ಆ ಕುರಿತಾಗಿ ಮಾತನಾಡೋಣ ಬನ್ನಿ ಎಸ್ ಸರ್ ಸಾಮಾನ್ಯ ಏನು ಹಳೆ ಹೊಸ ಕಾರ್ ತಗೊಳ್ಳೋದು ಬಿಟ್ಟು ಹಳೆ ಕಾರನ್ನ ಅಪ್ಗ್ರೇಡ್ ಮಾಡಬೇಕು ಅಂತಿರೋರಿಗೆ ಸೊ ಇದು ವಾಹನ ಮೇಳ ಹೇಗೆ ಹೆಲ್ಪ್ ಆಗುತ್ತೆ ಈಗ ಹಳೆ ಕಾರನಿಗೆ ಅವರು ಎಕ್ಸ್ಚೇಂಜ್ ಮಾಡಬೇಕು ಅಂತಂದರೆ ಈಗ ವಿತರಕರು ಆ ಒಂದು ವಿನಿಮಯವನ್ನು ಮಾಡಿಕೊಡ್ತಾರೆ ನಾವಲ್ಲಿ ಬ್ಯಾಂಕ್ನವ್ರು ನಾವೇನು ಮಾಡ್ತೀವಿ ಅಂತಂದರೆ ಹೊಸ ಕಾರಿಗೆ ಏನು ಸಾಲ ಕೊಡ್ಲಿಕ್ಕೆ ಅದನ್ನಲ್ಲೇ ನಾವು ಮಂಜೂರಿ ಮಾಡ್ಬೋದು ಅದು ಹಳೆ ಕಾರಿನ ಏನು ಮೊತ್ತ ಬರ್ತದೆ ಅದನ್ನ ಡೌನ್ ಪೇಮೆಂಟ್ ಆಗಿಯೂ ಸಹಿತ ಅದನ್ನು ತಗೊಳ್ಬೋದು ಸೊ ಅದು ಕಂಪನಿಯ ಡೀಲರ್ ಗಳ ಮೇಲೆ ಡಿಪೆಂಡ್ ಆಗ್ತದೆ ಸೊ ಅದಕ್ಕೆ ಎಸ್ಟಿಮೇಶನ್ ಮಾಡುವ ಹಳೆ ಗಾಡಿಯ ಮೌಲ್ಯಗಳನ್ನೆಲ್ಲ ಡಿಸೈಡ್ ಮಾಡುವಂತದ್ದು ಡೀಲರ್ ಇರ್ತಾರೆ ವಿತರಕರ ಎಲ್ಲ ಸಿಬ್ಬಂದಿಯವರು ಇರ್ತಾರೆ ಹಾಗಾಗಿ ಅವರಲ್ಲಿ ಒಂದು ಮೌಲ್ಯ ಮಾಡಿಬಿಟ್ಟು ಅದು ಎಷ್ಟು ಹಳೆ ಕಾರ್ನಿಗೆ ಎಷ್ಟಕ್ಕೆ ಅವರು ವಾಪಸ್ ತೊಗೊಳ್ತಾರೆ ಮತ್ತೆ ಅದರದ್ದು ಹೊಸ ಕಾರಿಗೆ ಡೌನ್ ಪೇಮೆಂಟ್ ಏನಿದೆ ಅಲ್ವಾ ಅದರ ಡಿಫ್ರೆನ್ಸ್ ಅಮೌಂಟ್ ವಾಪಸ್ ಅವರು ಇಲ್ಲ ಅಂದ್ರೆ ಅದನ್ನೇ ಡೌನ್ ಪೇಮೆಂಟ್ ಆಗಿ ಇದು ಕೂಡ ಅಂತ ಬಹಳ ಜನ ಹನ್ನೊಂದು ಜನ ಡೀಲರ್ಸ್ಗಳಿಂದ ಏನಾದ್ರೂ ಸ್ಪೆಷಲ್ ಆಫರ್ ಇದೆ ಈ ಮೇಳಕ್ಕೋಸ್ಕರ ಸಾಮಾನ್ಯವಾಗಿ ಯಾವುದೇ ಇಂತ ವಿತರಕರು ಈ ಹಬ್ಬ ಏನು ಬರ್ತದೆ ದಸರಾ ಹಬ್ಬ ಆಗ್ಲಿ ಅಥವಾ ಏನು ದೀಪಾವಳಿ ಆಗಲಿ ಆ ಸಂದರ್ಭದಲ್ಲಿ ಗ್ರಾಹಕರನ್ನ ಆಕರ್ಷಣೆಗೊಳಿಸ್ಲಿಕ್ಕಾಗಿ ತಮ್ಮ ಕೆಲವು ವಿಶೇಷ ರಿಯಾಯಿತಿಗಳನ್ನಾಗಲಿ ಅಥವಾ ಡಿಸ್ಕೌಂಟ್ಗಳನ್ನಾಗಲಿ ಅಥವಾ ಕಾರು ಖರೀದಿಸಿದರೆ ಅದ್ರ ಜೊತೆ ಬೇರೆ ಇನ್ನೇನಾದರೂ ವಸ್ತುಗಳು ಆ ಕಾರಿಗೆ ಬೇಕಾದಂಥದ್ದು ಅಂಥದ್ದನ್ನೆಲ್ಲ ಕೊಡುವಂಥ ಒಂದು ಆಫರ್ ಅವರು ಜನರಲ್ಲಿ ಇಟ್ಕೊಂಡಿರ್ತಾರೆ ಸೊ ಅಂತೂ ವಿತರಕರಿಂದ ವಿತರಕರಿಗೆ ಅದು ಬದಲಾಗ್ತಾ ಇರ್ತದೆ ಕಂಪನಿಗಳಿಗೆ ಯಾವ ರೀತಿಯಲ್ಲಿ ಕಂಪನಿ ತಮ್ಮ ಪ್ರಾಡಕ್ಟ್ಸನ್ನು ಪ್ರೊಮೋಟ್ ಮಾಡಲಿಕ್ಕೆ ಬಯಸ್ತದೆ ಆ ಇದರ ಮೇಲೆ ಅದನ್ನು ಅವರು ಇದು ಮಾಡ್ಕೊಂಡಿರ್ತಾರೆ ಅಂತ ಯಾವುದೇ ಸ್ಕೀಮ್ ಅವರದು ಇದ್ರೆ ಅದರ ಪ್ರಯೋಜನ ಗ್ರಾಹಕರಿಗೆ ಇಲ್ಲಿಯೂ ಕೂಡ ಸಿಗ್ತದೆ ಆದ್ರೆ ಬ್ಯಾಂಕಿನವರು ಇದನ್ನು ಆಯೋಜಿಸುವುದರಿಂದ ವಿತರಕರಿ ಒಂದು ಅಂತ ಕೊಡೋದೇನಲ್ಲ ಆದರೆ ಈ ದಸರಾ ಸಂದರ್ಭದಲ್ಲಿ ಇದನ್ನು ಆಯೋಜನೆ ನಾವು ಹೆಚ್ಚಾಗಿ ಯಾಕೆ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಹೆಚ್ಚಿನ ಕಂಪನಿಗಳು ತಮ್ಮ ಒಂದು ಆಫರ್ ನ ಜೊತೆ ಬಂದಿರ್ತಾರೆ ಸೊ ಅದರ ಸೌಲಭ್ಯ ನಮ್ಮ ಗ್ರಾಹಕರಿಗೆ ಸಿಗಬೇಕು ಅಂತ ಹೇಳಿ ಅದಕ್ಕಾಗಿ ಇದನ್ನ ನಾವು ಈ ಒಂದು ಸಮಯಕ್ಕೆ ಸರಿಯಾಗಿ ಸಂಯೋಜನೆ ಇದ್ದೇವೆ ಸರ್ ಇನ್ನು ಲಕ್ಕಿ ಏನು ಗ್ರಾಹಕರಿದ್ದಾರೆ ಮಾತು ಅದನ್ನ ಹೇಗೆ ಆಯ್ಕೆ ಮಾಡಲಾಗುತ್ತೆ ಸೊ ಈಗ ನಾವು ಅಲ್ಲಿ ಎಲ್ಲ ಏನು ವೀಕ್ಷಣೆ ಮಾಡಲಿಕ್ಕೆ ಅಲ್ಲಿ ಬರ್ತಾ ಇದ್ದಾರಲ್ಲ ಎಲ್ಲ ಸಾರ್ವಜನಿಕರು ನಾವು ಅವರ ಒಂದು ರಿಜಿಸ್ಟ್ರೇಷನ್ ಅವ್ರದ್ದು ಹೆಸರು ಮತ್ತು ಅವರ ಮೊಬೈಲ್ ನಂಬರ್ ಓಕೆ ಹಾಗೆ ಒಂದು ನಾವು ಲಕ್ಕಿ ಡೀಪು ಎಷ್ಟು ನಾಳೆ ಮತ್ತೆ ನಾಡಿದ್ದು ಯಾರ್ಯಾರು ಅಲ್ಲಿ ನಮ್ಮ ಮೇಳಕ್ಕೆ ಆಗಮಿಸಿದ್ದಾರೆ ಅವ್ರದ್ದೆಲ್ಲ ನಾವು ಒಂದು ನೇಮ್ ಆ್ಯಂಡ್ ಫೋನ್ ನಂಬರ್ ಇರ್ತದೆ ಆ ಬೇಸಿಸ್ ಮೇಲೆ ನಾವು ಲಕ್ಕಿ ಡಿಪ್ನಿಗ ನಾಡಿದ್ದು ಡ್ರಾ ಮಾಡಿ ಈಗ ನಾಳೆ ನಾಳೆ ಬೆಳಗ್ಗೆ ನಮ್ಮದು ಹತ್ತು ಗಂಟೆಗೆ ಒಂದು ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ ಹತ್ತು ಗಂಟೆಯಿಂದ ಅದು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ ಹಾಗೆ ನಾಡಿದ್ದು ನಾವು ಅದನ್ನು ಆರು ಗಂಟೆಗೆ ಒಂದು ಕ್ಲೋಸಿಂಗ್ ಮುಕ್ತಾಯ ಸಮಾರಂಭ ಇಟ್ಕೊಳ್ತೇವೆ ಆ ಸಮಯದಲ್ಲಿ ಲಕ್ಕಿ ಡಿಪ್ನಿಗ ತೆಗೆದುಬಿಟ್ಟು ಆ ಯಾರು ಇದ್ದಾರೆ ಗ್ರಾಹಕರು ಆ ಸಮಯದಲ್ಲಿ ಹಾಜರಿದ್ದರೆ ಅಲ್ಲಿ ಅವರಿಗೆ ಕೊಡ್ತೇವೆ ಇಲ್ಲ ಅಂತಂದ್ರೆ ಅವರಿಗೆ ವ್ಯವಸ್ಥೆ ಮಾಡ್ತೇವೆ ಸಾಮಾನ್ಯ ಈ ವಾಹನ ಮೇಳಗಳನ್ನ ಗ್ರಾಹಕರನ್ನ ಸೆಳೆಯುವುದಕ್ಕಿಂತ ಹೆಚ್ಚು ಗ್ರಾಹಕರಿಗೆ ಒಂದು ಮಾಹಿತಿಯನ್ನು ಒಂದು ಅಪೂರ್ವದ ಅವಕಾಶ ಅಂತ ಸೊ ಇದನ್ನ ಗ್ರಾಹಕರ ಹೇಗೆ ಸದುಪಯೋಗ ಪಡಿಸಿಕೊಳ್ಬಹುದು ಸೊ ಗ್ರಾಹಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಈಗ ಬ್ಯಾಂಕ್ ಇಂಥ ಒಂದು ಮೇಳವನ್ನು ಆಯೋಜನೆ ಮಾಡಿದಾಗ ನಮ್ಮ ದೃಷ್ಟಿಯಲ್ಲಿ ಏನಿರ್ತದೆ ಹೇಳಿದರೆ ನಮ್ಮ ಈಗಿನ ಇರುವ ಗ್ರಾಹಕರಿಗೆ ಒಂದು ಇದೊಂದು ಅವಕಾಶವನ್ನು ಕಲ್ಪಿಸಿಕೊಡ್ತದೆ ಖರೀದಿ ಮಾಡುವಂಥದ್ದು ಅಥವಾ ತಮ್ಮಲ್ಲಿರುವಂಥ ವಾಹನಗಳನ್ನು ವಿಲವರಿ ಮಾಡಿ ಹೊಸದನ್ನು ಪಡ್ಕೊಳ್ಳುವಂಥದ್ದು ಅದೇ ರೀತಿ ಗ್ರಾಹಕರಲ್ಲದ ಸಾಮಾನ್ಯ ಜನರಿಗೂ ಕೂಡ ಬ್ಯಾಂಕಿನ ಜೊತೆ ಒಂದು ಸಂಬಂಧ ಬೆಳೆಸಲಿಕ್ಕೆ ಇದೊಂದು ಅವಕಾಶವನ್ನು ಕಲ್ಪಿಸಿಕೊಡ್ತದೆ ಸೊ ಇಲ್ಲಿ ನೋಡಲಿಕ್ಕೆ ಬಂದವರು ಈಗ ಅವರು ನಮ್ಮ ಗ್ರಾಹಕರಲ್ಲದೇ ಇರಬಹುದು ಅವಾಗ ಅವರು ಕೂಡ ನಮಗೆ ಇದೊಂದು ನಿಮ್ಮ ಬ್ಯಾಂಕಿನ ಮುಖಾಂತರ ಈ ಒಂದು ಸಾಲವನ್ನು ಪಡ್ಕೊಳ್ಳಲಿಕ್ಕೆ ಇಷ್ಟ ಇದೆಪ್ಪ ಇದಕ್ಕೆ ಏನೆಲ್ಲ ಬೇಕು ಮಾಹಿತಿಗಳು ಏನು ಬೇಕು ಅಂಥೇಳಿ ಅವರು ಅಲ್ಲೇ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಅವರು ಕೂಡ ನಮ್ಮ ಬ್ಯಾಂಕಿನ ಜೊತೆ ಸಂಬಂಧವನ್ನು ನಮ್ಮ ಜೊತೆ ರಿಲೇಶನ್ಶಿಪ್ಪನ್ನು ಉಂಟು ಮಾಡಿಕೊಳ್ಬೋದು ಮತ್ತು ಅದನ್ನು ನಾವು ಬಯಸ್ತೇವೆ ಈ ಎಲ್ಲ ಅದನ್ನು ಮಾಡೋದು ಯಾತಕ್ಕಾಗಿ ಅಂತ ಹೇಳಿದರೆ ಹೆಚ್ಚು ಹೆಚ್ಚು ಗ್ರಾಹಕರನ್ನು ನಮ್ಮ ಹತ್ರ ಸೆಳಿಬೇಕು ನಮ್ಮ ಗ್ರಾಹಕರ ಸಂಖ್ಯೆಯಲ್ಲಿ ವೃದ್ಧಿ ಆಗಬೇಕು ಬ್ಯಾಂಕಿನ ಬಿಸ್ನೆಸ್ ಡೆವಲಪ್ ಆಗಬೇಕು ಈ ಒಂದು ಉದ್ದೇಶದಿಂದ ನಾವು ಇದನ್ನು ಇಟ್ಕೊಂಡಿರ್ತೇವೆ ಹಾಗಾಗಿ ಇದು ನಮ್ಮ ಬಿಸ್ನೆಸ್ಸಿಗೆ ಇದು ಸರ್ ಕರೆ ಇದೆ ಸ್ವೀಕಾರ ಮಾಡೋಣ ಹಲೋ 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 ನಮಸ್ತೆ ಸರ್ ಹೇಳಿ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಉಡುಪಿಯಿಂದ ನಿಮ್ಮ ಹೆಸರು ಸರ್ ಅಂತ ಹೇಳಿ ನಾಸೀರ್ ಅವರೇ ನಾಳೆ ನಾಡಿದ್ದು ಎರಡು ದಿನ ವಾಹನ ಮೇಳ ನಡೀತಾ ಇದೆ ಸೊ ನಿಮ್ಗೆ ಏನಾದ್ರು ಅನುಮಾನಗಳು ಮಾಹಿತಿಗಳು ಬೇಕಿದ್ರೆ ಖಂಡಿತ ಕೇಳಬಹುದು ಅದು ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದ್ರೆ ಮಾತ್ರ ಹೊಸ ಅಕೌಂಟ್ ಇಲ್ಲ ಯಾವುದೇ ಗ್ರಾಹಕರು ಕೂಡ ಬರಬಹುದು ಅಂತ ಅವಾಗಲೇ ಹೇಳಿದ್ವಿ ನಿಮ್ಮದು ಯಾವುದೇ ಬ್ಯಾಂಕ್ ನಲ್ಲಿ ಇರಬಹುದು ನೀವು ಸಿಂಡಿಕೇಟ್ ಬ್ಯಾಂಕ್ ನ ಗ್ರಾಹಕರಾಗಿರ್ಲಿ ಆಗದೇ ಇರಲಿ ನಿಮ್ಮದು ಅಕೌಂಟ್ ಇರಲಿ ಇಲ್ಲದೆ ಇರಲಿ ನೀವು ಬರಬಹುದು ನಿಮ್ಗೆ ವಾಹನದ ಬಗ್ಗೆ ಸಾಲಗಳು ಬೇಕಿದ್ರೆ ಮತ್ತೆ ಅವರು ಹೊಸ ಅಕೌಂಟ್ ಅನ್ನು ಮಾಡಿ ನಿಮ್ಗೆ ಮತ್ತೆ ಮಾಹಿತಿಯನ್ನು ಕೊಡ್ತಾರೆ ಸೊ ನೀವು ಅದರಲ್ಲಿ ಸಿಂಡಿಕೇಟ್ ಬ್ಯಾಂಕ್ ನಲ್ಲಿ ಅಕೌಂಟ್ ಇರಲೇಬೇಕು ಅಂತ ಏನು ಇಲ್ಲ ಯಾರ್ ಬೇಕಾದ್ರೂ ಬರಬಹುದು ऑलरेडी ಬುಕಿಂಗ್ ಆಗಿದ್ರೆ ಕಾರಿಗೆ ಅದಕ್ಕೆ लोन ಸಿಗಬಹುದು ಅದಕ್ಕೂ ಸಿಗುತ್ತದೆ ಅದಕ್ಕೂ ಸಿಗುತ್ತದೆ ಏನು ತೊಂದರೆ ಇಲ್ಲ ಎಸ್ ಖಂಡಿತ ಬುಕಿಂಗ್ ಮಾಡಿರತಕ್ಕಂತ ಕಾರಿಗೆ ಕೂಡ ನೀವು ಲೋನ ಅನ್ನು ಪಾಡ್ಕೊಳ್ಳಬಹುದು ಖಂಡಿತ ನಾಳೆ ನಾಡಿದ್ದು ಎರಡು ದಿನ ಇರುತ್ತೆ ಭೇಟಿ ಕೊಡಿ ಧನ್ಯವಾದಗಳು ಸರ್ ಕರೆ ಮಾಡಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಬಹಳ ಜನ ಗೊತ್ತಲ್ಲ ಇದೆ ಅಯ್ಯೋ ವಾಹನ ಮೇಳ ಬಂದು ಬಿಡ್ತು ನಾವು ಆಲ್ರೆಡಿ ಕಾರ್ ಬುಕ್ ಮಾಡಿದ್ದೇವೆ ಏನು ಮಾಡೋದು ಅಂತ ಬಹುಶಃ ಈ ತರ ಇದು ಅವರಿಗೆ ಇದೊಂದು ಸ್ಪಷ್ಟನೆ ಅಂತ ನಾವು ಅಂದ್ಕೊಳ್ಬಹುದೇನೋ ಸರ್ ಕೊನೆದಾಗಿ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಈ ವಾಹನ ಮೇಳ ಮತ್ತು ಸಿಂಡಿಕೇಟ್ ಬ್ಯಾಂಕ್ ನ ಗ್ರಾಹಕರಿಗೆ ಸಿಂಡಿಕೇಟ್ ಬ್ಯಾಂಕ್ನ ಗ್ರಾಹಕರು ಈಗಾಗಲೇ ಗ್ರಾಹಕರಾಗಿದ್ದವರಿಗೆ ನಮ್ಮ ಒಂದು ಸಿಂಡಿಕೇಟ್ ಬ್ಯಾಂಕ್ ವತಿಯಿಂದ ಈ ದಸರಾ ಹಬ್ಬದ ಶುಭಾಶಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಒಂದು ಈ ಒಂದು ಮೇಳದಲ್ಲಿ ನಮ್ಮ ಗ್ರಾಹಕರು ಅಂತಲ್ಲ ಎಲ್ಲ ಸಾರ್ವಜನಿಕರು ಈ ಮೇಳಕ್ಕೆ ಆಗಮಿಸಬೇಕು ಅಲ್ಲಿ ಎಲ್ಲ ಕಾರಿನ ವಿತರಕರು ಇದಾರೆ ಎಲ್ಲ ವಿವಿಧ ನಮೂನೆಯ ಕಾರುಗಳಿರ್ತದೆ ವೀಕ್ಷಣೆ ಮಾಡ್ಬೋದು ಹಾಗೇ ಹೊಸ ಕಾರನ್ನು ತಗೊಳ್ಳೋವಂಥ ಇಷ್ಟಪಟ್ಟಲ್ಲಿ ಅವರು ನಮ್ಮ ಬ್ಯಾಂಕಿನ ಗ್ರಾಹಕರಾಗಿ ಆ ಒಂದು ಕಾರಿನ ಸಾಲವನ್ನು ಪಡೆದುಕೊಳ್ಬೋದು ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾರೆ ಎಸ್ ಧನ್ಯವಾದಗಳು ಸರ್ ಇಬ್ರು ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಕ್ಕಾಗಿ ತುಂಬರ್ದೇ ಧನ್ಯವಾದಗಳು ನಿಮ್ಮಿಬ್ಬರಿಗೂ ಕೂಡ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಬಹುಶಃ ಸಿಂಡಿಕೇಟ್ ಬ್ಯಾಂಕ್ ಆಯೋಜಿಸ್ತಾ ಇರತಕ್ಕಂತಹ ಈ ವಾಹನ ಮೇಳ ಬಹಳ ವಿಶೇಷ ಆಗುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ಐದು ಪರ್ಸೆಂಟ್ ನೀವು ಏನು ಡೌನ್ ಪೇಮೆಂಟ್ ಇಡ್ತೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಿಮ್ಗೆ ಬೇಕಾಗಿರ್ತಕ್ಕಂತಹ ಬ್ಯಾಂಕ್ನ ಸಾಲಗಳ ಬಗ್ಗೆ ಮಾಹಿತಿಯನ್ನು ಕೊಡಲಾಗ್ತದೆ ಬಹಳ ವಿಶೇಷವಾಗಿ ಈ ವಾಹನ ಮೇಳಕ್ಕೆ ಬರ್ತಕ್ಕಂತಹ ಗ್ರಾಹಕರಿಗೆ ಪ್ರೊಸೆಸಿಂಗ್ ಚಾರ್ಜ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿಗಳು ಸಿಗ್ತದೆ ಬಹುಶಃ ಇದು ಬೇರೆ ಸಂದರ್ಭಗಳಲ್ಲಿ ಸಿಗೋದೇ ಇಲ್ಲ ಮತ್ತೆ ಇಲ್ಲಿ ಆನ್ ರೋಡ್ ಆನ್ ರೋಡ್ ಪ್ರೈಸ್ನ ಮೇಲೆ ನಿಮಗೆ ಸಾಲವನ್ನು ಕೊಡಲಾಗ್ತದೆ ಇದು ಬಹಳ ಮುಖ್ಯವಾಗಿರ್ತದೆ ಬಹುಶಃ ಕಾರ್ ನ ಶೋರೂಮ್ ನ ಪ್ರೈಸ್ ನ ಮೇಲೆ ಸಾಲವನ್ನು ಕೊಟ್ಟ ನಂತರ ಅದಕ್ಕೆ ಇನ್ಶೂರೆನ್ಸ್ ಅಥವಾ ಬೇರೆ ರಿಜಿಸ್ಟ್ರೇಷನ್ ಫೀಸ್ ಗಳಿಗೆ ಖರ್ಚು ಮಾಡಬೇಕು ಅನ್ನುವಂತಹ ತಲೆನೋವುಗಳು ಇರೋದಿಲ್ಲ ಮತ್ತೆ ಬಹಳ ಪ್ರತಿಷ್ಠಿತ ಕಂಪನಿಗಳು ಟಾಟಾದಿಂದ ಹಿಡಿದು ರಾಯಲ್ ಎನ್ಫೀಲ್ಡ್ ನ ತನಕ ಎಲ್ಲಾ ಪ್ರತಿಷ್ಠಿತ ಕಂಪನಿಗಳು ಬಹಳ ಪ್ರಮುಖವಾಗಿ ಹನ್ನೊಂದು ಪ್ರತಿಷ್ಠಿತ ಕಂಪನಿಗಳು ತಮ್ಮ ವಿವಿಧ ಕಾರ್ಗಳ ಮುಖಾಂತರ ಏನು ಗ್ರೌಂಡ್ ಗೆ ಬರ್ತಾ ಇವೆ ಸೊ ಮೇಳದಲ್ಲಿ ಬರ್ತಾ ಇದೆ ನಿಮ್ಗೆ ಎಲ್ಲಾ ಕಂಪನಿಗಳು ಎಲ್ಲಾ ಏನು ಡೀಲರ್ಗಳು ಒಂದೇ ಪ್ರದೇಶದಲ್ಲಿ ಸಿಕ್ತಾರೆ ಬಹಳ ಸುಲಭವಾಗಿ ನೀವು ನಿಮ್ಮ ಆಯ್ಕೆಯ ಕಾರುಗಳನ್ನು ಕೊಂಡುಕೊಳ್ಬಹುದು ಮತ್ತೆ ಗೊಂದಲಗಳು ಬೇಡ ಯಾವುದೇ ರೀತಿಯ ಸಿಂಡಿಕೇಟ್ ಬ್ಯಾಂಕ್ನ ಅಕೌಂಟ್ ಹೋಲ್ಡರ್ಗಳೇ ಹೋಗಬೇಕು ಅನ್ನುವಂಥದ್ದು ಯಾವುದೇ ಗ್ರಾಹಕರಾಗಿದ್ದರೂ ಕೂಡ ಖಂಡಿತವಾಗ್ಲೂ ನೀವು ವಾಹನದ ವಾಹನ ಮೇಳಕ್ಕೆ ಭೇಟಿ ಕೊಡಬಹುದು ಲಕ್ಕಿ ವಿಜೇತರುಗಳಿಗೆ ಆಕರ್ಷಕ ಬಹುಮಾನಗಳು ಕೂಡ ಇರ್ತದೆ ಬಹಳ ವಿಶೇಷವಾಗಿ ಹಳೆಯ ಕಾರನ್ನು ಹೊಸ ಕಾರಿಗೆ ಅಪ್ಗ್ರೇಡ್ ಮಾಡಬೇಕು ಅಂತಿರುವವರು ಕೂಡ ನೀವು ಅಲ್ಲಿಗೆ ಬಂದರೆ ಡೀಲರ್ಗಳು ಇರ್ತಾರೆ ನಿಮ್ಮ ಹಳೆಯ ಕಾರನ ಮೌಲ್ಯವನ್ನು ಅಲ್ಲೇ ಸ್ಥಳದಲ್ಲಿ ನಿರ್ಧಾರ ಮಾಡಿ ನಿಮಗೆ ಬೇಕಾಗಿ ಂತಹ ಸಾಲಗಳ ಮಾಹಿತಿಯನ್ನು ಕೊಡಲಾಗ್ತದೆ ಒಟ್ಟಾರೆಯಾಗಿ ಸಿಂಡಿಕೇಟ್ ಬ್ಯಾಂಕ್ ಗ್ರಾಹಕ ಸ್ನೇಹಿ ಬ್ಯಾಂಕ್ ಆಗಿ ಗ್ರಾಹಕನಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಮಾಹಿತಿಗಳನ್ನ ಎಲ್ಲ ಅನುಕೂಲಗಳನ್ನ ಒಂದೇ ವೇದಿಕೆಯಲ್ಲಿ ಕಲ್ಪಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿದೆ ಈ ಪ್ರಯತ್ನದ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿರುವಂತಹವರು ನೀವು ಸೊ ವಾಹನ ಪ್ರಿಯರು ಬುಲೆಟ್ ಪ್ರಿಯರ್ ಇರಬಹುದು ಕಾರನ ಪ್ರಿಯರ್ ಇರಬಹುದು ಸೊ ಹಳೆ ಕಾರನ್ನ ಹೊಸ ಕಾರಿಯಾಗಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಅಭಿಲಾಷೆಯನ್ನು ಹೊಂದಿರುವ ಎಲ್ರಿಗೂ ಕೂಡ ಹಬ್ಬದ ಸಂದರ್ಭದಲ್ಲಿ ಇದೊಂದು ಸಿಹಿ ಸುದ್ದಿ ಇದನ್ನ ಎಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ಸಿಂಡಿಕೇಟ್ ವಾಹನ ಮೇಳ ಎರಡ್ ಸಾವಿರದ ಹದಿನೇಳು ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನಾ